Be looking at a passage from one of the epistles, perhaps a later epistle, and we'll see how the cross works out in the life of a Christian. ನಾವು ಈ ಒಂದು ಪತ್ರಿಕೆಗಳಲ್ಲಿ ಕೊನೆಯ ಒಂದು ಪತ್ರಿಕೆಗಳಲ್ಲಿ ಒಂದು ಪತ್ರಿಕೆಯಲ್ಲಿ ಅದರಲ್ಲಿ ಕ್ರಿಸ್ತನ ಒಂದು ಶಿಲುಬೆಯನ್ನ ವಿಶ್ವಾಸಿಗಳಾದಂತಹ ನಮ್ಮ ಜೀವಿತದಲ್ಲಿ ಹೇಗೆ ಅದನ್ನು ಅನುಮೋದಿಸಬಹುದು ಎಂಬುದಾಗಿ ನಾವು ನೋಡುವವರಾಗಿರೋಣ. Today we will look at John's Gospel. ಇಂದು ನಾವು ಯೋಹಾನ್ ಬರೆದ ಸುವಾರ್ತೆಯಿಂದ And once again, it's a long passage. It's almost 2 chapters long. ಅದು ಎರಡು ಅಧ್ಯಾಯ ಉದ್ದವಾಗಿರುವಂತ ಒಂದು ಉದ್ದವಾದಂತಹ ಒಂದು ವಿವರಣೆ ಆಗಿರುವಂತದ್ದಾಗಿದೆ. I'm not going to ask any of you to read that. ಅದನ್ನ ನಾವು ಯಾರು ಓದಿರಿ ಎಂಬುದಾಗಿ ನಾನು ಕೇಳಿಕೊಳ್ಳುವುದಿಲ್ಲ. But I request all of you to open your Bibles to John chapter 18, please. ಆದರೆ ನಿಮ್ಮ ಸತ್ಯವೇದಗಳನ್ನ ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯಕ್ಕೆ ನೀವು ತಿರುಗಿಸಿಕೊಳ್ಳಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. We will be doing an overview of chapter 18 and chapter 19 till verse 42. ನಾವು ಇದನ್ನ 18ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ 19ನೇ ಅಧ್ಯಾಯದ 42ನೇ ವಚನದವರೆಗೆ ಇರುವಂತ ವಿಷಯಗಳನ್ನ ನಾವು ನೋಡುವವರಾಗಿರೋಣ. And I've called this study the hour of Jesus's glory. ಈ ಒಂದು ಅಧ್ಯಯನವನ್ನ ನಾನು ಈ ರೀತಿಯಾಗಿ ಕರೆಯುವುದಕ್ಕೆ ಬಯಸುತ್ತೇನೆ, ಏನೆಂದರೆ ಕ್ರಿಸ್ತನ ಮಹಿಮೆಯ ಒಂದು ಒಂದು ಅವಧಿ ಅಥವಾ ಸಮಯವು ಅದು ಆಗಿರುವಂತದ್ದಾಗಿದೆ ಎಂಬುದಾಗಿ. Strange, isn't it? ಅದು ಒಂದು ವಿಚಿತ್ರವಾಗಿದೆ ಅಲ್ವೇ? This is the hour of his death. ಇದು ಆತನ ಒಂದು ಮರಣದ ಒಂದು ಸಮಯವಾಗಿದೆ ಎಂಬುದಾಗಿ ನಮಗೆ ತಿಳಿದಿದೆ. But why is the hour of his death being called the hour of his glory? ಆದರೆ ಆತನ ಮರಣದ ಒಂದು ಸಮಯವು ಅದು ಮಹಿಮೆಯ ಸಮಯ ಎಂಬುದಾಗಿ ಯಾಕೆ ಕರೆಯಲ್ಪಟ್ಟಿದೆ? We'll look at that from John's Gospel. ಅದನ್ನ ನಾವು ಯೋಹಾನ ಬರೆದ ಸುವಾರ್ತೆಯಿಂದ ನಾವು ನೋಡುವವರಾಗಿರೋಣ. Now we all know that we have 4 gospels in the Bible, in the New Testament. ಹೊಸ ಒಡಂಬಡಿಕೆಯಲ್ಲಿ ಸತ್ಯವೇದದಲ್ಲಿ ನಮಗೆ 4 ಸುವಾರ್ತೆಗಳು ಉಂಟು ಎಂಬುದಾಗಿ ಗೊತ್ತಿದೆ. Matthew, Mark and Luke, they are all together called synoptics or synoptic gospels. ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕನು, ಲೂಕನು ಬರೆದ ಸುವಾರ್ತೆ, ಈ ಮೂರನ್ನು ಕೂಡ ನಾವು ಹೊಸ ಒಡಂಬಡಿಕೆಯಲ್ಲಿ ಇಂಗ್ಲಿಷ್ ನಲ್ಲಿ ಸಿನಾಪ್ಟಿಕ್ ಗಾಸ್ಪಲ್ಸ್ ಎಂಬುದಾಗಿ ಅವರು ಕರೆಯುತ್ತಾರೆ. It basically means they look alike. ಅದರ ಅರ್ಥವೇನೆಂದರೆ ಅವು ಮೂರು ಕೂಡ ಒಂದೇ ರೀತಿಯಾಗಿ ಕಾಣಬರುವಂತಹ ಒಂದು ಸುವಾರ್ತೆಯಾಗಿದೆ. They have a lot of common material among them. ಆ ಒಂದು ಮೂರು ಸುವಾರ್ತೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ವಿಷಯಗಳೇ ಅಲ್ಲಿ ನಾವು ನೋಡುತ್ತೇವೆ. When you look at any event in the life of Jesus, it is given to us at least in 2 or sometimes in all the 3 synoptic gospels. ಕ್ರಿಸ್ತನ ಜೀವಿತದಲ್ಲಿ ಆದಂತಹ ಘಟನೆಯನ್ನ ಈ 3 ಸುವಾರ್ತೆಗಳಲ್ಲಿ ಒಂದು ವೇಳೆ 2 ಅಥವಾ ಎಲ್ಲಾ 3 ಸುವಾರ್ತೆಗಳಲ್ಲಿ ಬರೆದಿರುವುದನ್ನ ನಾವು ನೋಡಬಹುದು. And that's one of the reasons why they're called synoptic gospels. ಆದ್ದರಿಂದ ಈ ಒಂದು ಸುವಾರ್ತೆ ಈ 3 ಸುವಾರ್ತೆಯ ಪತ್ರಿಕೆಗಳನ್ನ ಸಿನಾಪ್ಟಿಕ್ ಗಾಸ್ಪಲ್ಸ್ ಎಂಬುದಾಗಿ ಅವರು ಕರೆಯುತ್ತಾರೆ. There's a second reason why they're called synoptics as well. ಎರಡನೇ ಒಂದು ಕಾರಣ ಕೂಡ ಉಂಟು ಯಾಕೆ ಸಿನಾಪ್ಟಿಕ್ ಎಂಬುದಾಗಿ ಕರೆಯುತ್ತಾರೆ ಎಂಬುದಾಗಿ. They all present Jesus from the earth upwards. ಅವರೆಲ್ಲರೂ ಕೂಡ ಕ್ರಿಸ್ತನನ್ನ ಭೂಮಿಯಿಂದ ಪರಲೋಕ ಅಥವಾ ಪರಲೋಕಕ್ಕೆ ಆತನನ್ನ ಸಂಬಂಧಿಸಿ ಅವರು ತಿಳಿಸುತ್ತಾರೆ. First of all, they all present Jesus as a man. ಮೊದಲನೇದಾಗಿ ಕ್ರಿಸ್ತನನ್ನ ಮನುಷ್ಯನನ್ನಾಗಿ ಅವರು ತೋರಿಸುತ್ತಾರೆ. Of course, he's somebody who's had a miraculous conception. ಹೌದು, ನಿಜವಾಗಿಯೂ ಆತನು ಅದ್ಭುತವಾಗಿ ಈ ಲೋಕಕ್ಕೆ ಹುಟ್ಟಿ ಬಂದವಂತನಾಗಿದ್ದಾನೆ. But he's a man. ಆದರೆ ಆತನು ಮನುಷ್ಯನಾಗಿ ಅಥವಾ ಪುರುಷನಾಗಿ ಕಾಣಿಸಿಕೊಳ್ಳುತ್ತಾನೆ. And as you go through the story of the synoptics, you begin to realize episode after episode that he is doing things that only God can do. ಆದರೆ ಕ್ರಿಸ್ತನು ಮಾಡುವಂತ ಒಂದೊಂದು ಘಟನೆಗಳನ್ನ ನಾವು ನೋಡುತ್ತಾ ಹೆಜ್ಜೆ ಹೆಜ್ಜೆಯಾಗಿ ನೋಡುವುದಾದರೆ ಆತನು ಮಾಡುವಂತ ಎಲ್ಲಾ ವಿಷಯಗಳು ದೇವರು ತಾನೇ ಮಾಡುವಂತದ್ದಾಗಿದೆ ಎಂಬುದಾಗಿ ಅಲ್ಲಿ ನಾವು ನೋಡಬಹುದು. No prophet has done stuff like this together. ಈ ಎಲ್ಲಾ ವಿಷಯಗಳನ್ನ ಎಲ್ಲಾ ಅದ್ಭುತಗಳನ್ನ ಆತನು ಮಾಡಿರುವಂತದ್ದನ್ನು ಯಾವ ಪ್ರವಾದಿಯೂ ಮಾಡಲಿಲ್ಲ. So when you put all the things that Jesus did in the synoptics, you'll begin to realize that these are things that only God can do and only God has the prerogative to do. ನಾವು ಈ ಎಲ್ಲಾ ವಿಷಯಗಳನ್ನು ಆತನು ಮಾಡುವಂತಹ ವಿಷಯಗಳನ್ನ ನಾವು ನೋಡುವುದಾದರೆ ದೇವರು ತಾನೇ ಮಾಡಬಹುದಾದಂತಹ ವಿಷಯಗಳು ಎಂಬುದಾಗಿ ದೇವರಲ್ಲಿ ಇರುವಂತ ಸಂಗತಿಗಳು ಮಾತ್ರ ಆತನಲ್ಲಿದೆ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. And then when you come towards the end of the synoptics, you begin to realize that this indeed is the Son of God or God in flesh.
ಈ ಒಂದು ಸಿನಾಪ್ಟಿಕ್ ಗಾಸ್ಪಲ್ಸ್ ಅಥವಾ ಮತ್ತಾಯ ಮಾರ್ಕ್ ಲೂಕನ ಒಂದು ಕೊನೆಯಲ್ಲಿ ನಾವು ಬರುವಾಗ ನಮಗೆ ಅರ್ಥವಾಗುತ್ತದೆ ಈತನು ದೇವ ಕುಮಾರನೇ ಸರಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. So the synoptics present Jesus from the earth up. He is going from the earth up to the right hand of God to be seated there. ಈ ಎಲ್ಲಾ ಮೂರು ಸುವಾರ್ತೆಗಳಲ್ಲಿ ಸಿನಾಪ್ಟಿಕ್ ಸುವಾರ್ತೆ ಎಂಬುದಾಗಿ ತಿಳಿಸುವಂತಹ ಸುವಾರ್ತೆಗಳಲ್ಲಿ ಕ್ರಿಸ್ತನನ್ನ ಭೂಲೋಕದಿಂದ ಆತನು ಪರಲೋಕಕ್ಕೆ ಏರಿ ಹೋಗಿ ಬಲ ದೇವರ ಬಲ ಪಾರ್ಶ್ವದಲ್ಲಿ ಕುಳಿತುಕೊಳ್ಳುವಂತದನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ. On the other hand, John is quite different. ಇನ್ನೊಂದು ಕಡೆ ನೋಡುವಾಗ ಯೋಹಾನನು ಆತನು ವಿಭಿನ್ನವಾಗಿ ಬರಿ ಆತನು ತಿಳಿಸುತ್ತಾನೆ. John presents Jesus from the heaven down. ಯೋಹಾನನು ತಿಳಿಸುವಂತದ್ದು ಕ್ರಿಸ್ತನ ಕುರಿತಾಗಿ ಪರಲೋಕದಿಂದ ಇಳಿದು ಬಂದು ಭೂಲೋಕದಲ್ಲಿ ಇರುವಂತ ಒಬ್ಬ ಪುರುಷನ ಕುರಿತಾಗಿ. That's why in the beginning was the word was with God, the word was God, and verse 14, the word became flesh and dwelt among us, full of grace and truth. ಆದ್ದರಿಂದಲೇ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಮತ್ತು 14ನೇ ವಚನದಲ್ಲಿ ಆ ವಾಕ್ಯವೆಂಬ ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ಆತನು ಅದನ್ನು ತಿಳಿಸುತ್ತಾನೆ. And when you look at the Gospel of John, you can basically divide the whole book into two major parts. ಯೋಹಾನ ಬರೆದ ಸುವಾರ್ತೆಯನ್ನ ಎರಡು ಮುಖ್ಯವಾದಂತ ವಿಭಾಗಗಳಲ್ಲಾಗಿ ನಾವು ಮಾಡಬಹುದಾಗಿದೆ. The first part is the first 12 chapters. ಮೊದಲನೆಯ ಭಾಗವು ಅದು ಮೊದಲು 12 ಅಧ್ಯಾಯಗಳನ್ನ ಒಳಗೊಂಡಿರುವಂತದ್ದಾಗಿದೆ. And that's called the book of the signs. ಅದು ಅದ್ಭುತಗಳನ್ನ ತೋರಿಸುವಂತ ಒಂದು ವಿಷಯವಾಗಿರುವಂತ ಒಂದು ವಿಭಾಗ. Rohit, is there a word for sign? Something that points to something? ಒಂದು ಚಿಹ್ನೆಯಾಗಿ ಒಂದು ಗುರುತಾಗಿ ಅದು ತಿಳಿಸುವಂತದ್ದಾಗಿದೆ, ಏನನ್ನೋ ಒಂದು ತೋರಿಸುವಂತದ್ದಾಗಿದೆ. ಸೂಚಕ ಕಾರ್ಯ ಸೂಚನೆಯನ್ನ ಅಥವಾ ಸೂಚಕ ಕಾರ್ಯಗಳನ್ನ ಆತನು ಮಾಡುವಂತನಾಗಿದ್ದಾನೆ. ಸೊ ಇನ್ ದ ಫಸ್ಟ್ 12 ಚಾಪ್ಟರ್ಸ್ ಜಾನ್ ರೆಕಾರ್ಡ್ಸ್ ಫಾರ್ ಅಸ್ ವೆರಿ ಸೆಲೆಕ್ಟಿವ್ಲಿ 7 ಸೈನ್ಸ್ ದಟ್ ಜೀಸಸ್ ಪರ್ಫಾರ್ಮ್ಡ್. ಯೋಹಾನ ಬರೆದ ಸುವಾರ್ತೆಯಲ್ಲಿ ಈತನು 7 ಪ್ರಮುಖವಾದಂತ ಸೂಚಕ ಕಾರ್ಯಗಳನ್ನ ಆತನು ವಿವರಿಸುವಂತನಾಗಿದ್ದಾನೆ. In the first 12 chapters. ಮೊದಲನೆಯ 12 ಅಧ್ಯಾಯಗಳಲ್ಲಿ. Now remember, a sign points to something that is beyond itself. ಆ ಒಂದು ಸೂಚನೆಯು ಅದನ್ನ ಮಿಗಿಲಾಗಿರುವಂತ ಏನೋ ವಿಷಯವನ್ನ ಅದು ಸೂಚಿಸುವಂತದ್ದಾಗಿದೆ. For example, if I'm driving to Mysore and I see a sign there that says Mysore 100 kilometers. ನಾನು ಈಗ ಮೈಸೂರಿಗೆ ಪ್ರಯಾಣ ಬಳಸುವಾಗ ಆ ಒಂದು ರಸ್ತೆಯ ಬದಿಯಲ್ಲಿ ಮೈಸೂರಿಗೆ ಇನ್ನೂ 100 ಕಿಲೋಮೀಟರ್ ಇದೆ ಎಂಬುದಾಗಿ ಆ ಒಂದು ಬೋರ್ಡ್ ಅನ್ನ ನೋಡುವಾಗ. The sign is not an end in itself for me. It's only pointing to where I need to go, which is Mysore. ಆ ಒಂದು ಸೂಚನೆಯು ಅದು ಆ ಒಂದು ಪ್ರಯಾಣದ ಅಂತ್ಯಕ್ಕೆ ಬಂದಿದ್ದೇನೆ ಎಂಬುದಾಗಿ ತಿಳಿಸುವುದಿಲ್ಲ, ಆದರೆ ಎಲ್ಲಿಗೆ ಹೋಗಬೇಕು ಎಲ್ಲಿ ಎಂಬುದಾಗಿ ತಿಳಿಸುವಂತ ಒಂದು ಸೂಚಕ ಫಲಕವಾಗಿದೆ. So John is using the word sign for the miracles that Jesus does in the gospel. ಆ ಒಂದು ಸುವಾರ್ತೆಗಳಲ್ಲಿ ಕ್ರಿಸ್ತನು ಮಾಡುವಂತ ಈ ಒಂದು ಸೂಚಕ ಕಾರ್ಯಗಳನ್ನ ಆತನು ತೋರಿಸುವಂತನಾಗಿದ್ದಾನೆ. Rohit, I will repeat that. I said only in John's gospel the miracles are seen as signs by John. ಯೋಹಾನ ಬರೆದ ಸುವಾರ್ತೆಯಲ್ಲಿ ಮಾತ್ರ ಈ ಕ್ರಿಸ್ತನು ಆ ಒಂದು ತೋರಿಸುವಂತ ಈ 12 ಅಧ್ಯಾಯಗಳಲ್ಲಿ ಮಾಡುವಂತ ಸೂಚಕ ಕಾರ್ಯಗಳನ್ನ ನಾವು ನೋಡಬಹುದಾಗಿದೆ. ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳಾಗಿ ಅದ್ಭುತಗಳನ್ನ ಆತನು ಸೂಚಕ ಕಾರ್ಯಗಳನ್ನಾಗಿ ಆತನು ತೋರಿಸುವಂತದನ್ನ ನಾವು ಇಲ್ಲಿ ನೋಡಬಹುದಾಗಿದೆ. Right, very good. So these are miracles that are not an end in themselves. ಈ ಒಂದು ಅದ್ಭುತ ಕಾರ್ಯಗಳು miracles, right brother? Miracles, yeah. ಅದ್ಭುತ ಕಾರ್ಯಗಳು ಅದು ಅದರಲ್ಲಿಯೇ ಕೊನೆಗೊಳ್ಳುವುದಿಲ್ಲ. But these are miracles that point beyond themselves to the fact that Jesus is a son of God. ಈ ಒಂದು ಅದ್ಭುತ ಕಾರ್ಯಗಳು ಆದ್ರೂ ಅದರಲ್ಲಿಯೇ ಕೊನೆಗಾಡುವುದಿಲ್ಲ, ಆದ್ರೆ ಕ್ರಿಸ್ತನು ಆತನು ದೇವರ ಕುಮಾರನೆಂಬುದಾಗಿ ಅದು ತೋರಿಸುವಂತ ಒಂದು ವಿಷಯವಾಗಿ ನಾವು ನೋಡುತ್ತೇವೆ. By believing which you and I may have life in his name. ಇದನ್ನ ನಾವು ನಂಬುವುದರ ಮುಖಾಂತರ ನಾವು ಆತನಲ್ಲಿರುವಂತ ಜೀವವನ್ನ ಪಡೆದುಕೊಳ್ಳುವವರಾಗಿರುತ್ತೇವೆ. And that's what John writes in chapter 20 verses 30 and 31. ಅದನ್ನೇ 20ನೇ ಅಧ್ಯಾಯ 30-31ರಲ್ಲಿ ಆತನು ಬರೆಯುವಂತದ್ದು. Can somebody read that, please? Rohit, can you read that, please? Yes, brother. ಯೋಹಾನ ಬರೆದ ಸುವಾರ್ತೆ 20:31-31. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನ ತನ್ನ ಶಿಷ್ಯರ ಮುಂದೆ ಮಾಡಿದನು, ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ.
ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನ ಪಡೆದುಕೊಳ್ಳುವಂತೆಯೂ ಇಷ್ಟೆಲ್ಲ ಬರೆದಿದೆ. ಸೊ ಆಸ್ ವಿ ಸ್ಟಡಿ ಎವ್ರಿ ಮಿರಕಲ್ ಇನ್ ದ ಫಸ್ಟ್ ಪಾರ್ಟ್ ಆಫ್ ದ ಬುಕ್, ಮೊದಲನೆಯ ಭಾಗದ ಈ ಒಂದು ಸುವಾರ್ತೆಯಲ್ಲಿ ಎಲ್ಲ ಅದ್ಭುತ ಕಾರ್ಯಗಳನ್ನ ನಾವು ನೋಡುವುದಾದರೆ, ವಿ ಬಿ ಅಮೇಸ್ಡ್ ಬೈ ದ ಪವರ್ ಅಂಡ್ ದ ಗ್ಲೋರಿ ದಟ್ ಇಸ್ ರಿವೀಲ್ಡ್ ಇನ್ ದ ಮಿರಕಲ್ ಇಟ್ಸೆಲ್ಫ್. ಆ ಒಂದು ಅದ್ಭುತ ಕಾರ್ಯಗಳಲ್ಲಿ ಕಂಡುಬರುವಂತಹ ಒಂದು ಮಹಿಮೆಯು ದೇವರ ಬಲವು ನಾವು ಅಲ್ಲಿ ಅದರಲ್ಲಿ ನಾವು ಆಶ್ಚರ್ಯ ಪಡುವುದಾಗಿಯೂ ವಿ ಮಸ್ಟ್ ಲುಕ್ ಬಿಯಾಂಡ್ ದ ಮಿರಕಲ್ ಟು ವೇರ್ ಇಟ್ಸ್ ಪಾಯಿಂಟಿಂಗ್. ಆ ಒಂದು ಅದ್ಭುತ ಕಾರ್ಯವನ್ನ ಅದನ್ನ ಮಿಗಿಲಾಗಿ ನಾವು ಏನನ್ನ ಅದು ಸೂಚಿಸ್ತಾ ಇದೆ ಎಂಬುದಾಗಿ ನಾವು ನೋಡಬೇಕಾಗಿದೆ. That every miracle that he has specifically chosen is pointing to the fact that Jesus is a son of God, believing which you and I will have life in his name. ಯೋಹಾನನು ಈ ಒಂದು ಸೂಚಕ ಅದ್ಭುತ ಕಾರ್ಯಗಳನ್ನ ಅಥವಾ ಸೂಚಕ ಕಾರ್ಯಗಳನ್ನ ಆತನು ತೆಗೆದುಕೊಂಡಿರುವಂತದ್ದು ಯಾಕೆ ಎಂಬುದಾಗಿ ಹೇಳುವುದಾದ್ರೆ, ಅದನ್ನ ನಂಬುವುದರ ಮುಖಾಂತರ ಯೇಸು ಕ್ರಿಸ್ತನೇ ದೇವಕುಮಾರನೆಂಬುದಾಗಿ ನಂಬುವುದರ ಮುಖಾಂತರ ಅದರಿಂದ ನಾವು ಜೀವವನ್ನ ಪಡೆಯಬಹುದು ಎಂಬುದಾಗಿ ಇರುವಂತ ಉದ್ದೇಶದಿಂದಲೇ ಅದನ್ನು ಬರೆದಿರುವಂತನಾಗಿದ್ದಾನೆ. ಅದು ಮೊದಲನೇ ವಿಭಾಗ ಮೊದಲನೇ ಭಾಗವಾಗಿದೆ. ಎರಡನೆಯ ವಿಭಾಗ ಹದಿಮೂರನೇ ಅಧ್ಯಾಯದಿಂದ ಇಪ್ಪತ್ತೊಂದನೇ ವಚನದವರೆಗೆ. ಇಟ್ಸ್ ಕಾಲ್ ದ ಬುಕ್ ಆಫ್ ದ ಗ್ಲೋರಿ, ಅದು ಮಹಿಮೆಯ ಪುಸ್ತಕ ಎಂಬುದಾಗಿ ನಾವು ಅಲ್ಲಿ ಕರೆಯಲ್ಪಟ್ಟಿದೆ. ನೌ ವೈ ಇಸ್ ಇಟ್ ಕಾಲ್ ದ ಬುಕ್ ಆಫ್ ಗ್ಲೋರಿ, ಯಾಕೆ ಇದನ್ನ ಮಹಿಮೆಯ ಪುಸ್ತಕ ಎಂಬುದಾಗಿ ಬರೆಯಲ್ಪಟ್ಟಿದೆ? ವಿಲ್ ಸ್ಟಡಿ ದಟ್ ಟುಡೇ, ಅದನ್ನ ನಾವು ಅಧ್ಯಯನ ಮಾಡುವವರಾಗಿರುತ್ತೇವೆ. ನೌ ದ ಯುನೀಕ್ ಪೋರ್ಟ್ರೇಟ್ ಆಫ್ ದ ಡೆತ್ ಆಫ್ ಜೀಸಸ್ ದಟ್ ಜಾನ್ ಗಿವ್ಸ್, ಯೋಹಾನನು ತೋರಿಸುವಂತ ಯೇಸು ಕ್ರಿಸ್ತನ ವಿಭಿನ್ನವಾದಂತಹ ಒಂದು ಮರಣವನ್ನ, ಇಟ್ಸ್ ನಥಿಂಗ್ ಶಾರ್ಟ್ ಆಫ್ ಬ್ರೆತ್ ಟೇಕಿಂಗ್, ಅದು ಒಂದು ಆಶ್ಚರ್ಯಚಕಿತ ಮಾಡುವಂತ ಒಂದು ಮರಣವಾಗಿ ಆತನು ಬರೆದು ತೋರಿಸುವಂತನಾಗಿದ್ದಾನೆ. ಆಸ್ ಯು ರೀಡ್ ದ ಡೆತ್ ಸ್ಟೋರಿ ಆಫ್ ಜೀಸಸ್ ಹಿಯರ್, ಕ್ರಿಸ್ತನ ಒಂದು ಮರಣದ ವಿಷಯವನ್ನ ನಾವು ಇಲ್ಲಿ ಓದುತ್ತಾ ಇರುವಾಗ, ಇಟ್ ಡಸಂಟ್ ಸೀಮ್ ಟು ಯು ಲೈಕ್ ದ ಡೆತ್ ಮಾರ್ಚ್ ಆಫ್ ಅ ಕಂಡೆಮ್ಡ್ ಕ್ರಿಮಿನಲ್, ಇಲ್ಲಿ ಒಬ್ಬ ಅಪರಾಧಿಯಾಗಿ ಕಂಡು ಬರುವಂತ ಒಬ್ಬ ವ್ಯಕ್ತಿಯ ಒಂದು ಮರಣದ ನಡೆಯುವಿಕೆ ಎಂಬುದಾಗಿ ಎಂದಿಗೂ ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. But it reads more like a royal progress, ಅದು ಒಂದು ರಾಜನ ಒಂದು ನಡೆಯುವಿಕೆ ಎಂಬುದಾಗಿ ಇರುವಂತಹ ಒಂದು ವಿಷಯವಾಗಿ ನಾವು ಅಲ್ಲಿ ನೋಡಬಹುದಾಗಿದೆ. It is not so much a passion narrative, ಅದು ಒಂದು ಕ್ರಿಸ್ತನ ಒಂದು ಬಾಧೆಯನ್ನ ತೋರಿಸುವಂತದ್ದಾಗಿ ಅಲ್ಲಿ ನಾವು ನೋಡುವುದಿಲ್ಲ. As it is a narrative of glory, ಅದು ಒಂದು ಮಹಿಮೆಯ ಒಂದು ವಿಷಯವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. Because this story that John is recording for us, yakendre yohananu athunu ee ondu vishayavagi athunu bariyuvaga, shows us how Jesus was glorified in his death on the cross, athana ondu andre kristana maranada mukantara athunu yav reetiyagi mahime hondalpattu nembudagi athunu torisuvantadu, and in turn how God was glorified through the death of Jesus on the cross, ಮತ್ತು ಅದರ ಮುಖಾಂತರ ಅಂದ್ರೆ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಮುಖಾಂತರ ಯಾವ ರೀತಿ ದೇವರು ಸ್ವತಃ ಮಹಿಮೆಗೆ ಪಾತ್ರನಾದನೆಂಬುದಾಗಿ ಕೂಡ ನಾವು ನೋಡಬಹುದಾಗಿದೆ. This is a great way to bring to an end the set of the four gospels. ಇದು ಈ ಒಂದು ನಾಲ್ಕು ಸುವಾರ್ತೆಗಳನ್ನ ಈ ರೀತಿಯಾಗಿ ಕೊನೆಗಾಣಿಸುವಂತದ್ದು, ಅದು ಬಹಳ ಅದ್ಭುತವಾಗಿ ಅಲ್ಲಿ ಮೂಡಿ ಬಂದಿರುವಂತದ್ದಾಗಿದೆ. So John is presenting Jesus here as a meek but a majestic king who brings glory out of shame, life out of death. ಇಲ್ಲಿ ಯೋಹಾನನು ಆತನು ತೋರಿಸುವಂತ ಒಂದು ವಿಷಯ ಯಾವ ರೀತಿಯಾಗಿದೆ ಎಂಬುದಾಗಿ ನೋಡುವಾಗ, ಅದು ದೀನತೆಯಿಂದಲೂ ಕೂಡಿದಾಗಿಯೂ ಕೂಡ ಅದು ಮಹಿಮೆಯಿಂದ ಕೂಡಿದಾಗಿದೆ, ಮತ್ತು ಆ ಒಂದು ನಾಚಿಕೆಗೆ ಇಡುವಂತ ವಿಷಯವನ್ನ ಆತನು ಒಂದು ಮಹಿಮೆಯ ವಿಷಯವಾಗಿ ಮತ್ತು ಅದರಿಂದ ಜೀವವು ಬರುವಂತದ್ದನ್ನ ಆತನು ಎತ್ತಿ ಹಿಡಿಯುವಂತನಾಗಿದ್ದಾನೆ. Now the passion narrative or the glory narrative that John gives to us, which we'll study today, is quite different from what we read in the three gospels prior to this. ಈ ಒಂದು ಶಿಲುಬೆಯ ವಿಷಯವಾಗಿ ಕ್ರಿಸ್ತನ ಒಂದು ಬಾಧೆ, ಆತನು ಶಿಲುಬೆಯನ್ನು ಹತ್ತುವುದಕ್ಕಿಂತ ಮುಂಚೆ ನಡೆಯುವಂತ ಎಲ್ಲಾ ಒಂದು ಬಾಧೆ ವಿಷಯವಾಗಿ ಯೋಹಾನನ ಬರೆದ ಸುವಾರ್ತೆಯಲ್ಲಿ ವಿಭಿನ್ನವಾಗಿ ನಾವು ನೋಡುತ್ತೇವೆ ಬೇರೆ ಮೂರು ಸುವಾರ್ತೆಗಳಿಗಿಂತ. There is no last supper with the disciples. ಶಿಷ್ಯರೊಟ್ಟಿಗೆ there is no last supper with the disciples, brother. No. ಆತನ ಶಿಷ್ಯರೊಟ್ಟಿಗೆ ಆ ಒಂದು ಭೋಜನವು ಅಲ್ಲಿ ತಿಳಿಸಲ್ಪಟ್ಟಿಲ್ಲ. There is no agony in the garden. ಆ ಒಂದು ಗೆತ್ಸೆಮನೆ ತೋಟದಲ್ಲಿ ಆ ಒಂದು ಬಾಧೆಯನ್ನ ಕೂಡ ನಾವು ನೋಡುವುದಿಲ್ಲ. There is no recorded trial before the Sanhedrin.
ಮತ್ತು ಆ ಒಂದು ಸ್ಯಾನ್ಹೆಡ್ರಿನ್ ಆ ಒಂದು ಧಾರ್ಮಿಕ ಒಂದು ಜನರ ಮುಂದೆ ಆತನಿಗೆ ಒಂದು ನ್ಯಾಯ ತೀರ್ಪು ಆಗುವುದರ ಕುರಿತಾಗಿರುವಂತ ಒಂದು ವಿಷಯವನ್ನ ನಾವು ನೋಡುವುದಿಲ್ಲ. No Simon of Cyrene to carry the cross for Jesus. ಕ್ರಿಸ್ತನೊಟ್ಟಿಗೆ ಕ್ರಿಸ್ತನ ಶಿರ್ವೆಯನ್ನು ಹೊರುವುದಕ್ಕೆ ಸಿರಿಯನ ಸಿಮೋನನ್ನು ಅಲ್ಲಿ ನಾವು ನೋಡುವುದಿಲ್ಲ. No insults hurled at the cross. ಕ್ರಿಸ್ತನ ಆ ಒಂದು ಶಿಲುಬೆಯ ಬಳಿಯಲ್ಲಿ ಆತನಿಗೆ ಚೀಮಾರಿಯನ್ನ ನಾವು ನೋಡುವುದಿಲ್ಲ. And no cry of separation from the Father. ಮತ್ತು ತಂದೆಯಿಂದ ಆ ಒಂದು ಬೇರ್ಪಡಿಸುವಿಕೆಯ ಆ ಒಂದು ಕೂಗನ್ನ ಅಲ್ಲಿ ನಾವು ಈ ಒಂದು ಸುವಾರ್ತೆಯಲ್ಲಿ ನೋಡುವುದಿಲ್ಲ. But John shows the cross to us in an altogether different light. ಬೇರೆ ರೀತಿಯಾದಂತಹ ಬೆಳಕಿನ ಒಂದು ಅಡಿಯಲ್ಲಿ ಈ ಒಂದು ಸುವಾರ್ತೆ ಈ ಒಂದು ಶಿಲುಬೆಯನ್ನ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡಬಹುದಾಗಿದೆ. Now, I hope you all have opened in your Bibles to John chapter 18. ನಿಮ್ಮ ಸತ್ಯವೇದಗಳಲ್ಲಿ 18ನೇ ಅಧ್ಯಾಯ ಸುವಾರ್ತೆ ಯೋಹಾನ ಬರೆದ ಸುವಾರ್ತೆಯನ್ನು ನೀವು ತೆಗೆದಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. The first thing that I see in the theology of this gospel ಈ ಒಂದು ಸುವಾರ್ತೆಯ ದೇವಶಾಸ್ತ್ರವನ್ನ ನಾನು ಮೊದಲನೆಯದಾಗಿ ನೋಡುವಾಗ is that John supremely reveals Jesus to be a meek but majestic king. ಮೊದಲನೇದಾಗಿ ಆತನು ಇಲ್ಲಿ ನಾವು ಇಲ್ಲಿ ಗಮನಿಸುವುದು ಏನೆಂದರೆ ಯೋಹಾನನು ಕ್ರಿಸ್ತನನ್ನ ಒಬ್ಬ ದೀನನಾಗಿಯೂ ಆದರೆ ಅದೇ ರೀತಿಯಲ್ಲಿ ಒಬ್ಬ ಮಹಿಮೆಯುಳ್ಳ ಅರಸನನ್ನಾಗಿ ತೋರಿಸುವಂತದನ್ನ ನಾವು ನೋಡಬಹುದಾಗಿದೆ. His majesty is displayed throughout the gospel in many times and in various ways. ಬೇರೆ ಬೇರೆ ರೀತಿಯಾಗಿ ಅನೇಕ ಕಡೆಗಳಲ್ಲಿ ಆತನ ಒಂದು ಮಹಿಮೆಯನ್ನ ರಾಜ ಮಹಿಮೆಯನ್ನ ಅಲ್ಲಿ ನಾವು ನೋಡಬಹುದಾಗಿದೆ. But especially in the glory narrative or the passion narrative we see the majesty of Jesus. ಆದರೆ ವಿಶೇಷವಾಗಿ ಈ ಒಂದು ಬಾಧೆ ಅಥವಾ ಈ ಒಂದು ಶಿಲುಬೆಯ ಕಡೆಗೆ ಹೋಗುವಂತ ಒಂದು ದಾರಿಯ ಒಂದು ವಿಷಯವನ್ನ ಆತನು ಮಹಿಮೆಯ ವಿಷಯವಾಗಿ ಆತನು ತೋರಿಸುತ್ತಾನೆ. And as we read this narrative we come to understand that Jesus is completely in control of the situation as he walks to the cross as one would expect of a king. ಒಬ್ಬ ಅರಸನು ಯಾವ ರೀತಿಯಾಗಿ ಆತನಿಗೆ ಎಲ್ಲ ತಿಳಿದಿದೆ ಎಂಬುದಾಗಿ ಇರುವಂತೆ ಕ್ರಿಸ್ತನು ಆತನು ಶಿಲುಬೆಯ ಬಳಿಯಲ್ಲಿ ಆತನು ನಡೆಯುವ ಒಂದು ಹಾದಿಯನ್ನ ಆತನು ಒಬ್ಬ ಅರಸನ ಹಾಗೆ ಆತನು ತೋರಿಸುವಂತನಾಗಿದ್ದಾನೆ. And Jesus is totally in command, totally in control of his own trial and execution. ಕ್ರಿಸ್ತನು ಆತನು ಎಲ್ಲಾ ಒಂದು ನಿಯಂತ್ರಣದಲ್ಲಿ ಆತನ ಒಂದು ವಿಚಾರಣೆ ಮತ್ತು ಆತನ ಶಿಲುಬೆ ಮರಣ ಎಲ್ಲದರಲ್ಲಿಯೂ ಆತನು ನಿಯಂತ್ರಣ ಉಳ್ಳವನಾಗಿ ಇಲ್ಲಿ ಆತನನ್ನ ತೋರ್ಪಡಿಸಲಾಗಿದೆ. So the words of Pilate, here is your king, is a title under which we'll study the first part. Pilatanu heluvanta igo nimma arasanu embudagi iruvanta ondu shirshikeyalli idanna navu dhyana maduvona. Firstly, modalneyadagi his control over timing. Atana ondu niyantrana samayada mele iruvantada kuritagi. Now royal events run like clockwork. ಈ ಒಂದು ಅರಸನ ಅಡಿಯಲ್ಲಿ ನಡೆಯುವಂತ ಎಲ್ಲಾ ವಿಷಯಗಳು ಅದು ಸಮಯಕ್ಕೆ ಸರಿಯಾಗಿ ಅದು ನಡೆಯುವಂತದಾಗಿದೆ. No one is late. ಯಾರು ಕೂಡ ಆ ಒಂದು ಸಮಯಕ್ಕೆ ತಪ್ಪಾಗಿ ಅವರು ಬರುವುದಿಲ್ಲ. Everyone performs exactly as instructed and precisely according to the time. ಆ ಎಲ್ಲಾ ಒಂದು ವಿಷಯವನ್ನ ಸಮಯಕ್ಕೆ ಸರಿಯಾಗಿ ಅವರು ಮಾಡಿ ಮುಗಿಸುವಂತರಾಗಿದ್ದಾರೆ. Now the Queen of England, Her Majesty, once came for the Remembrance Day service in London. ಈ ಒಂದು ಇಂಗ್ಲೆಂಡ್ ದೇಶದ ಒಂದು ರಾಣಿ ಎಲಿಜಬೆತ್ ರವರು ಅವರು ಈ ಒಂದು ರೊಟ್ಟಿ ಮುರಿಯುವಂತ ಒಂದು ಸಮಯದಲ್ಲಿ ಅವರು ಬಂದರು. And when you look at the schedule of it, you see the precision with which the schedule is written and executed. ಯಾವ ರೀತಿಯಾಗಿ ಆ ಒಂದು ಟೈಮ್ ಟೇಬಲ್ ಆ ಶೆಡ್ಯೂಲ್ ಅನ್ನ ನಾವು ನೋಡುವುದಾದ್ರೆ ಯಾವ ರೀತಿಗೆ ಬರೆದಿದ್ದಾರೆ ಮತ್ತು ಅದನ್ನ ಕೈಗೊಂಡು ನಡೆದರು ಎಂಬುದಾಗಿಯಲ್ಲೇ ನಾವು ನೋಡಬಹುದು. 10:42 AM the royal family will arrive. 10:42 munjane aa ondu gantege aa ivondu royal kutumbavadavaru arasa kutumbadavaru avaru baruttare embadagi barelispittide. 10:43 AM others would arrive. 10:43 ke bere avaru baruttare. 10:45 AM the queen mother would arrive. Raniya tai 10:45 ke baruttare. At 11 AM on the stroke, the first stroke of the Big Ben, everybody would take their places. 11 gante aa ondu Big Ben na gante hodiyuvaga ellaru kuda avaru kulitukollutare. So it's all precisely done to a T. Adellavu kuda aa ondu samayakke samaya sariyagi avaru maduvantaragiddare.
Now, throughout John's gospel, Jesus has shown himself to be in a similarly majestic control over the timing of everything. ಅದೇ ರೀತಿಯಾಗಿ ಕ್ರಿಸ್ತನು ಕೂಡ ಆತನಿಗೆ ನಡೆಯಬೇಕಾದಂತ ಎಲ್ಲಾ ವಿಷಯಗಳ ಆ ಒಂದು ಸಮಯದ ಮೇಲೆ ಆತನು ಪೂರ್ಣ ನಿಯಂತ್ರಣವನ್ನ ಹೊಂದಿರುವಂತನಾಗಿ ನಾವಿಲ್ಲಿ ನೋಡುತ್ತೇವೆ. When his mother prematurely forced him to reveal his identity at Cana in Galilee. ಕಾನಾ ಊರಿನಲ್ಲಿ ಗ್ಯಾಲಿಲಿಯಲ್ಲಿ ನಾವು ಒಂದು ಕ್ರಿಸ್ತನ ತಾಯಿ ಆತನು ಯಾರೆಂಬುದಾಗಿ ತೋರ್ಪಡಿಸಬೇಕೆಂಬುದಾಗಿ ಆತನಿಗೆ ಆಕೆ ತಿಳಿಸುವಾಗ He looked at her and he said, "Woman, my time has not yet come." ಅಮ್ಮ, ನನ್ನ ಒಂದು ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ ಆತನು ತಿಳಿಸುತ್ತಾನೆ. In John chapter 7, when the crowds tried to seize him, ಯೋಹಾನ್ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಆ ಒಂದು ಗುಂಪಿನ ಜನರು ಆತನನ್ನ ಹಿಡಿಯುವುದಕ್ಕೆ ಬರುವಾಗ Nothing happened to him because his time had not yet come. ಆತನಿಗೆ ಏನು ಆಗಲಿಲ್ಲ ಯಾಕೆಂದ್ರೆ ಆತನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ ನಾವಲ್ಲಿ ಓದುತ್ತೇವೆ. All right. But as you see the narrative of the gospel, ಮತ್ತು ಈ ಒಂದು ಸುವಾರ್ತೆಯ ಒಂದು ವಿವರಣೆಯನ್ನ ನಾವು ಕಥೆಯನ್ನ ನಾವು ಓದುತ್ತಾ ಹೋಗುವಾಗ There are several times where Jesus said, "My time has not yet come." Seven times, brother? No, there are times when Jesus said, "My time has not yet come." ಈ ಒಂದು ಅನೇಕ ಒಂದು ಸಮಯದಲ್ಲಿ ನನ್ನ ಒಂದು ಸಮಯ ಇನ್ನು ಬಂದಿಲ್ಲ ಎಂಬುದಾಗಿ ಕ್ರಿಸ್ತನು ಆತನು ತಿಳಿಸುವಂತದನ್ನ ನಾವು ನೋಡಬಹುದಾಗಿದೆ. Somebody is trying to annotate here on the screen. Request you not to do it, please. ದಯಮಾಡಿ ಯಾರು ಇದನ್ನ ಈ ಒಂದು ಸ್ಕ್ರೀನ್ ಮೇಲೆ ಬರೆಯುವುದಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ದಯಮಾಡಿ ಮಾಡಬಾರದು ಎಂಬುದಾಗಿ ಕೇಳ್ಕೊಳ್ತೇವೆ. Okay, there's a design that I see here. Brother, can you, there is an option to not allowing others to annotate. Can you just do that? Yeah. Okay. In security it will be. Yeah. Okay, done. Okay, so where was I? Right. So five times in the gospel, Jesus referred to his hour as having not yet arrived. ಐದು ಬಾರಿ ಒಂದು ಸುವಾರ್ತೆಯಲ್ಲಿ ಕ್ರಿಸ್ತನು ಆತನು ನನ್ನ ಸಮಯ ಇನ್ನು ಬಂದಿಲ್ಲ ಎಂಬುದಾಗಿ ಆತನು ತಿಳಿಸುತ್ತಾನೆ. But all of a sudden, if you turn to chapter 12, verse 23, 12ನೇ ಅಧ್ಯಾಯ 23ನೇ ವಚನಕ್ಕೆ ನಾವು ಬರುವುದಾದರೆ can you please read that, Rohit? Yeah. 12ನೇ ಅಧ್ಯಾಯ 23ನೇ ವಚನ. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯಕುಮಾರನು ತನ್ನ ಮಹಿಮೆಯ ಪದವಿಯನ್ನ ಹೊಂದುವ ಸಮಯ ಬಂದದೆ. The hour has come for the Son of Man to be glorified. ಆ ಮಹಿಮೆ ಮನುಷ್ಯಕುಮಾರನು ತನ್ನ ಮಹಿಮೆಯ ಪದವಿಯನ್ನ ಹೊಂದುವ ಸಮಯ ಬಂದಿದೆ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. So Jesus set in train the final acts that would lead to his death, resurrection, ascension and glorification. ಆ ಒಂದು ಸಮಯದಲ್ಲಿ ಕ್ರಿಸ್ತನು ಆತನು ತಿಳಿಸಿದ್ದೇನೆ ಅಂದ್ರೆ ನನ್ನ ಸಮಯ ಬಂದಿದೆ, ಅದನ್ನ ಅಂದ್ರೆ ಶಿಲುಬೆಯ ಮರಣ, ಆತನ ಒಂದು ಪುನರುತ್ಥಾನ, ಆತನ ಆರೋಹಣ ಮತ್ತು ಆತನ ಒಂದು ಮಹಿಮೆ, ಆತನ ಒಂದು ಮಹಿಮೆಯನ್ನ ಆತನು ಅಲ್ಲಿಂದ ಪ್ರಾರಂಭಿಸುತ್ತಾನೆ. And John is seeing all of these events as the hour of his glorification. ಈ ಎಲ್ಲಾ ಒಂದು ಘಟನೆಗಳು ಇಲ್ಲಿಂದ ಆತನು ತನ್ನ ಒಂದು ಮಹಿಮೆಯ ಸಮಯದ ಘಟನೆಗಳು ಎಂಬುದಾಗಿ ಯೋಹಾನನು ಅದನ್ನು ಬರೆಯುವುದಕ್ಕೆ ಮುಂದಾಗಿ The hour of his glory, it includes his suffering, his death, his burial, his resurrection. ಈ ಒಂದು ಮಹಿಮೆಯ ಒಂದು ಸಮಯವು ಯಾವುದರಲ್ಲಿ ಕೂಡಿದೆ ಎಂಬುದಾಗಿ ನೋಡುವುದಾದರೆ ಆತನ ಒಂದು ಬಾಧೆ, ಆತನ ಮರಣ, ಆತನ ಉಣುವಿಕೆ, ಆತನ ಪುನರುತ್ಥಾನ, ಆತನ ಆರೋಹಣ. But what we need to see here, the theology of John, and understand, is that he's including the suffering and death as well as the hour of his glory. ಈ ಒಂದು ಸುವಾರ್ತೆಯಲ್ಲಿ ವಿಶೇಷವಾಗಿ ಒಂದು ದೈವಶಾಸ್ತ್ರದ ಅಡಿಯಲ್ಲಿ ನಾವು ನೋಡುವುದಾದರೆ ಈ ಒಂದು ಬಾಧೆ ಮತ್ತು ಮರಣವನ್ನು ಕೂಡ ವಿಷಯ ಎಂಬುದಾಗಿ ಆತನು ತಿಳಿಪಡಿಸುತ್ತಾನೆ. So Jesus was he had control over the timing. ಕ್ರಿಸ್ತನಿಗೆ ಆತನ ಒಂದು ಸಮಯದ ಮೇಲೆ ಅಂದ್ರೆ ಸಮಯದ ಮೇಲೆ ಆತನಿಗೆ ಪೂರ್ಣವಾದಂತಹ ಅಧಿಕಾರ ಉಂಟು. Secondly, we see his control over events. ಎಲ್ಲ ಘಟನೆಗಳ ಮೇಲೆ ಆತನ ಒಂದು ನಿಯಂತ್ರಣ ಇರುವುದನ್ನು ಎರಡನೇದಾಗಿ ನಾವು ನೋಡುತ್ತೇವೆ. As the trial, the suffering and the crucifixion they unfold,
ಆತನ ವಿಚಾರಣೆ, ಆತನ ಒಂದು ಶಿಲುಬೆಗೆ ಹಾಕುವಿಕೆ ಎಂಬುದ ಎಲ್ಲ ಒಂದು ಘಟನೆಗಳನ್ನ ನಾವು ನೋಡುವಾಗ ಯು ಸ್ಟಿಲ್ ಸೀ ಜೀಸಸ್ ಕಂಪ್ಲೀಟ್ಲಿ ಇನ್ ಕಂಟ್ರೋಲ್ ಆಫ್ ದಿ ಇವೆಂಟ್ಸ್. ಈ ಎಲ್ಲಾ ಘಟನೆಗಳಲ್ಲಿ ಕ್ರಿಸ್ತನ ಒಂದು ಪೂರ್ಣವಾದಂತಹ ಒಂದು ನಿಯಂತ್ರಣ ಅಲ್ಲಿ ನಾವು ನೋಡಬಹುದಾಗಿದೆ. ಇಟ್ ವಾಸ್ ನಾಟ್ ಜಸ್ಟ್ ದಟ್ ಹಿ ಸೀಮ್ ಟು ಆಂಟಿಸಿಪೇಟ್ ಎವ್ರಿಥಿಂಗ್, ಅದನ್ನ ಇದು ಬರುತ್ತದೆ ಎಂಬುದಾಗಿ ಮಾತ್ರ ಆತನು ಅದನ್ನು ಎದುರು ನೋಡುತ್ತಾ ಇದ್ದನು ಎಂಬುದಾಗಿ ಅಲ್ಲ. ಬಟ್ ವೆನ್ ಯು ರೀಡ್ ದಿಸ್ ಯು ಆಲ್ಮೋಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಹಿ ಹಸ್ ಪ್ಲಾನ್ಡ್ ಎವ್ರಿಥಿಂಗ್. ನಾವು ಇದನ್ನ ಓದುವಾಗ ಆತನು ಇದೆಲ್ಲವನ್ನ ಆತನು ಯೋಜನೆ ಮಾಡಿದ್ದನೋ ಎಂಬುದಾಗಿ ಆ ರೀತಿಯಾಗಿ ನಾವಲ್ಲಿ ನಾವು ಗಮನವನ್ನ ನಾವು ಕೊಡುತ್ತೇವೆ. ಹಿಸ್ ಹ್ಯಾಂಡ್ ವಾಸ್ ನೆವರ್ ಫೋರ್ಸ್ಡ್. ಆತನ ಒಂದು ಕೈಗಳನ್ನ ಯಾರು ಕೂಡ ಬಲವಂತ ಮಾಡಲಿಲ್ಲ. ಹಿ ನೆವರ್ ಸೀಮ್ ಟು ಆಕ್ಟ್ ಅಂಡರ್ ಎನಿ ಕೈಂಡ್ ಆಫ್ ಅ ಸ್ಟ್ರೆಸ್ ಆರ್ ಡ್ಯುರೆಸ್. ಆತನು ಈ ಎಲ್ಲ ಒಂದು ಘಟನೆಗಳು ನಡೆಯುವಾಗ ಒಂದು ಒಂದು ಸ್ಟ್ರೆಸ್ ಇರುವ ಹಾಗೆ ಆತನು ಅದನ್ನ ನೋಡುವುದಿಲ್ಲ ನಾವು ಆತನಲ್ಲಿ. ಹಿಸ್ ಲೈಫ್ ವಾಸ್ ನಾಟ್ ಟೇಕನ್ ಅವೇ ಫ್ರಮ್ ಹಿಮ್. ಆತನ ಜೀವವನ್ನ ಅವರು ತೆಗೆದು ಹಾಕಲಿಲ್ಲ. ಬಟ್ ಹಿ ವಾಲಂಟರಿಲಿ ಲೇಡ್ ಡೌನ್ ಹಿಸ್ ಲೈಫ್. ಆತನು ಸ್ವತಃ ತನ್ನ ಜೀವವನ್ನ ಆತನು ಕೊಟ್ಟನು. ಇನ್ ಹಿಸ್ ಓನ್ ಟೈಮ್ ಅಂಡ್ ಇನ್ ದ ವೇ ಹಿ ಚೋಸ್. ಆತನ ಸಮಯದಲ್ಲಿ ಆತನು ಯಾವ ರೀತಿಯಾಗಿ ಮಾಡಬೇಕೆಂದಿದ್ದನೋ ಅದೇ ರೀತಿಯಾಗಿಯೇ. ಹಿ ವಾಸ್ ಇನ್ ಕಂಪ್ಲೀಟ್ ಕಂಟ್ರೋಲ್ ಆಫ್ ದಿ ಇವೆಂಟ್ಸ್. ಎಲ್ಲಾ ಒಂದು ಘಟನೆಗಳಲ್ಲಿ ಆತನಿಗೆ ನಿಯಂತ್ರಣ ಇತ್ತು. ಅಂಡ್ ಎವ್ರಿ ಡೀಟೇಲ್ ದಟ್ ಜಾನ್ ಇನ್ಕ್ಲೂಡ್ಸ್ ಹಿಯರ್ lends weight both to his royalty and his authority. Brother, please could you repeat that again? Sorry. I said every detail that John includes here talks about his royalty and his authority. ಆತನು ಯೋಹಾನನು ಎಲ್ಲಾ ಒಂದು ಘಟನೆಗಳನ್ನ ಆತನು ಬರೆಯುವಾಗ ತನ್ನ ಒಂದು ರಾಜ ಮಹಿಮೆಯನ್ನ ಆತನ ಎಲ್ಲಾ ಒಂದು ಅಧಿಕಾರವನ್ನ ನಿಯಂತ್ರಣವನ್ನ ಆತನು ಇಲ್ಲಿ ತಿಳಿಸಿ ಬರೆಯುವನಾಗಿದ್ದಾನೆ. Now let's look at John chapter 18 verses 1 through 11. ನಾವು ಈಗ 18ನೇ ಅಧ್ಯಾಯ 1 ರಿಂದ 11ನೇ ವಚನಗಳನ್ನು ಯೋಹಾನ ಬರೆದ ಸುವಾರ್ತೆಯಿಂದ ನೋಡುವವರಾಗಿರೋಣ. I'll just take you through that. You don't have to read it now. You can go back home, or rather you're already in your home, but after the study you can read it. ಈಗ ನಾವು ಅದರ ಮುಖಾಂತರ ಅದರಲ್ಲಿರುವಂತ ವಿವರಣೆಯನ್ನು ನಾವು ನೋಡುವವರಾಗಿರೋಣ. ಈಗ ಓದುವುದಿಲ್ಲ, ನಿಮ್ಮ ಸಮಯದಲ್ಲಿ ನೀವು ಓದಿಕೊಳ್ಳಿರಿ. Now as soon as this chapter commences we are made aware of the authority of Jesus. ಈ ಒಂದು ಪ್ರಾರಂಭದಲ್ಲಿಯೇ ಈ ಒಂದು ಅಧ್ಯಾಯದ ಪ್ರಾರಂಭದಲ್ಲಿಯೇ ಆತನ ಒಂದು ಅಧಿಕಾರವನ್ನ ಅಲ್ಲಿ ನಾವು ನೋಡಬಹುದಾಗಿದೆ. He had dispatched Judas to begin the process of betrayal. ಆತನು ಯೂದನನ್ನ ಆ ಒಂದು ಹಿಡಿದುಕೊಡುವಿಕೆಯ ಒಂದು ವಿಷಯವಾಗಿ ನೀನು ಮಾಡಿ ಎಂಬುದಾಗಿ ಆತನಿಗೆ ಅನುಮತಿ ಕೊಟ್ಟಿರುವ ಹಾಗೆ ಅಲ್ಲಿ ನಾವು ನೋಡುತ್ತೇವೆ. Now later you see in this chapter that Jesus had been engaged in prayer with his disciples. ಇದಾದ ನಂತರ ನಾವು ನೋಡುತ್ತೇವೆ ಶಿಷ್ಯರ ಒಟ್ಟಿಗೆ ಆತನು ಪ್ರಾರ್ಥನೆಯಲ್ಲಿ ಆತನು ಕಳೆಯುವ ಸಮಯವನ್ನ ಕಳೆಯುವುದಕ್ಕೆ ಪ್ರಾರಂಭಿಸುತ್ತಾನೆ. And Judas enters the olive grove in the Kidron Valley. ಕಿದ್ರೋನ್ ಒಂದು ತಗ್ಗಿನಲ್ಲಿ ಒಂದು ಒಲಿವ್ ಒಂದು ಒಂದು ವನದಲ್ಲಿ ಆ ಒಂದು ಯೂದ ಇಸ್ಕರಿಯೋತ್ ಯೂದನ್ನು ಆತನು ಬರುತ್ತಾನೆ. He has a group of soldiers with him and officials who are intent on arresting Jesus. ಮತ್ತು ಆತನೊಟ್ಟಿಗೆ ಅನೇಕ ಪಟಾಲಮದವರು ಮತ್ತು ಆತನ ಹಿಡಿಯುವುದಕ್ಕೋಸ್ಕರ ಸೈನ್ಯದವರು ಬಂದಿರುತ್ತಾರೆ. And immediately Jesus took command and notice here in verse 4 he asked the question chapter 18 verse 4 whom do you seek? ಇಲ್ಲಿ ತಕ್ಷಣವಾಗಿ ಯೇಸು ಕ್ರಿಸ್ತನು ಆತನು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳುತ್ತಾನೆ, ನೀವು ಯಾರನ್ನ ಹುಡುಕುತ್ತೀರಿ ಎಂಬುದಾಗಿ. Who is it that you want? ಯಾರನ್ನ ಯಾರು ನಿಮಗೆ ಬೇಕಾಗಿದೆ ಎಂಬುದಾಗಿ. Now Judas far from coming forward and identifying Jesus he goes into the background. ಆತನು ಮುಂದೆ ಬಂದು ಆತನನ್ನ ಒಂದು ಸೂಚನೆ ಕೊಡುವುದರ ಬದಲಾಗಿ ಆತನ ಹಿಂದೆ ಹೋಗುವುದನ್ನ ನಾವು ನೋಡುತ್ತೇವೆ. Judas ಇಸ್ಕರಿಯುತ ಯೂದನು. Right, so Judas doesn't come forward and identify Jesus but he goes into the background. ಇಸ್ಕರಿಯುತ ಯೂದನು ಆತನು ಮುಂದೆ ಬಂದು ಆತನ ಹಿಡಿದುಕೊಡುವಂತ ಒಂದು ಚಿಹ್ನೆಯನ್ನ ಆತನು ಮಾಡದೆ ಆತನು ಕಥೆಯಲ್ಲಿ ನಾವು ಹಿಂದೆ ಸರಿಯುವುದನ್ನ ನಾವು ಅಲ್ಲಿ ನೋಡಬಹುದಾಗಿದೆ. But on the other hand, Jesus, on hearing who they were seeking, comes forward and he reveals himself. ಆದರೆ ಆತನನ್ನ ಯಾರನ್ನ ಅವರು ಹುಡುಕುತ್ತಿದ್ದಾರೆ ಎಂಬುದಾಗಿ ಆತನಿಗೆ ಆತನು ಕೇಳಿದಾಗ ಆತನು ತಾನೇ ಮುಂದೆ ಬಂದು ಆತನು ತಾನೇ ಎಂಬುದಾಗಿ ಪ್ರಕಟಿಸುತ್ತಾನೆ. And notice the astonishing choice of words. Look at verse 6. I am he. ಆತನು ಉಪಯೋಗಿಸುವಂತ ಆ ಒಂದು ಪದಗಳನ್ನ ನೀವು ನೋಡಿರಿ, ನಾನೇ ಅವನು ಎಂಬುದಾಗಿ. Now as we studied the gospel of John, ಯೋಹಾನ ಬರೆದ ಸುವಾರ್ತೆಯನ್ನು ನಾವು ಅಧ್ಯಯನ ಮಾಡುತ್ತಾ ಬರುವಾಗ,
we understand that this is not just a marker of identity. ನಮಗೆ ಅರ್ಥವಾಗುತ್ತದೆ ಏನಂದ್ರೆ ಇದು ಬರೇ ಆತನು ತನ್ನ ಕುರಿತಾಗಿ ಹೇಳುತ್ತಿದ್ದಾನೆ ಎಂಬುದಾಗಿರುವಂತಹ ಒಂದು ಮಾತುಗಳಲ್ಲ. ಬಟ್ ಜೀಸಸ್ ಇಸ್ ಟೇಕಿಂಗ್ ದ ಡಿವೈನ್ ನೇಮ್ ಐ ಆಮ್ ಅಪಾನ್ ಹಿಸ್ ಓನ್ ಲಿಪ್ಸ್. ಆತನು ತನ್ನ ತುಟಿಗಳ ಮೇಲೆ ಆ ಒಂದು ದೈವಿಕವಾದಂತ ಹೆಸರನ್ನ ನಾನೇ ಆತನು ಎಂಬುದಾಗಿ ಇರುವಾತನು ಎಂಬುದಾಗಿರುವಂತ ಒಂದು ಮಾತನ್ನ ಆತನು ತಿಳಿಸುತ್ತಿದ್ದಾನೆ. And that's probably the reason why they drew back and fell to the ground. ಆ ಒಂದು ಮಾತನ್ನ ಹೇಳಿದ ಕಾರಣದಿಂದಲೇ ಅವರು ಹಿಂದೆ ಹೋಗಿ ಹಿಂದೆ ಸರಿದು ಅವರು ನೆಲಕ್ಕೆ ಬೀಳುವುದನ್ನ ನಾವಲ್ಲಿ ನೋಡಬಹುದು. Next, Jesus shows evidence of the remarkable care that he has for others. ಇತರರಿಗೆ ಇರುವ ಇತರರ ಮೇಲೆ ಇರುವಂತ ಒಂದು ಕಾಳಜಿಯನ್ನ ಅಲ್ಲಿ ನಾವು ಮುಖ್ಯವಾಗಿ ಅಲ್ಲಿ ನಾವು ನೋಡಬಹುದಾಗಿದೆ. We've seen that throughout the life of Jesus. ಅದನ್ನ ಕ್ರಿಸ್ತನ ಜೀವನದ ಉದ್ದಕ್ಕೂ ನಾವು ಅದನ್ನ ನೋಡಬಹುದಾಗಿದೆ. Look at verse 8. He negotiates the release of his disciples. He says, I am the one you're seeking. Let the other people go. The disciples go. ಎಂಟನೇ ವಚನದಲ್ಲಿ ನೀವು ನೋಡ್ರಿ, ಅದಕ್ಕೆ ಯೇಸು ನಾನೇ ಅವನೆಂದು ನಿಮಗೆ ಹೇಳಿದ್ದೇನಲ್ಲ, ನೀವು ನನ್ನನ್ನೇ ಹುಡುಕೋರಾದರೆ ಇವರು ಹೋಗಬಿಡಿರಿ, ಇವರು ಹೋಗಬಿಡಿರಿ ಎಂಬುದಾಗಿ ಅಂದನು. ಅಂದ್ರೆ ಶಿಷ್ಯರನ್ನು ಹೋಗಬಿಡಿರಿ ಎಂಬುದಾಗಿ ಆತನು ತಿಳಿಸುತ್ತಾನೆ. The disciples tried to resist his arrest. ಶಿಷ್ಯರು ಅದನ್ನ ಒಂದು ಅದನ್ನ ಹಿಡಿಯುವುದನ್ನ ಅವರು ಅಡ್ಡಿಪಡಿಸುವಾಗ, ಬಟ್ ಹಿ ರಿಸ್ಟ್ರೈನ್ ದೇರ್ ವಯಲೆನ್ಸ್ ಅಂಡ್ ಹೀಲ್ ಮಾಲ್ಕಸ್ ಹೂಸ್ ಇಯರ್ ಹ್ಯಾಡ್ ಬೀನ್ ವೌಂಡೆಡ್ ಇನ್ ದ ಸ್ಕಫಲ್ ದಟ್ ದೇ ಹ್ಯಾಡ್. ಅಲ್ಲಿ ಒಂದು ಮಾಲ್ಕಸ್ ಎಂಬ ಒಂದು ಸೇವಕನ ಒಂದು ಕಿವಿಯನ್ನ ಕತ್ತರಿಸುವುದನ್ನ ನಾವು ಅಲ್ಲಿ ನೋಡಬಹುದಾಗಿದೆ, ಮತ್ತು ಆತನಿಗೆ ಕ್ರಿಸ್ತನು ಮಾಡುವುದನ್ನ ನಾವು ನೋಡುತ್ತೇವೆ, ಮತ್ತು ಶಿಷ್ಯರು ಅದನ್ನ ತಡೆಯುವಾಗ ಆತನ ತಡೆಯಬೇಡ್ರಿ ಎಂಬುದಾಗಿ ಹೇಳುವುದನ್ನ ನಾವು ನೋಡುತ್ತೇವೆ. So right at the beginning of the passion narrative or the glory narrative, the first impression that we get is that Jesus is the one in charge, not the others. ನಾವು ಈ ಒಂದು ಮಹಿಮೆಯ ಒಂದು ಹಾದಿಯನ್ನ ಆತನು ಹಿಡಿದು ಹೋಗುವ ಒಂದು ಪ್ರಾರಂಭದಲ್ಲಿ ನಾವು ನೋಡುತ್ತೇವೆ, ಇತರರು ಈ ಒಂದು ಸಮಯದ ಅಥವಾ ಘಟನೆಗಳ ಮೇಲೆ ನಿಯಂತ್ರಣದಲ್ಲಿಲ್ಲ, ಆತನೇ ಇದರ ಮೇಲೆ ನಿಯಂತ್ರಣದಲ್ಲಿದ್ದಾನೆ ಎಂಬುದಾಗಿ. Now the second part of it, ಎರಡನೇ ಒಂದು ಭಾಗವಾಗಿ, to show that he is in control of the events, ಆತನು ತಾನೇ ಈ ಒಂದು ಘಟನೆಗಳ ಮೇಲೆ ನಿಯಂತ್ರಣದಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ, you may later read verses 12 through 14, 12ರಿಂದ 14 ಅನ್ನು ನೀವು ನಂತರ ಓದುವುದಾದರೆ, and then 19 through 24, 19ರಿಂದ 24ನೇ ವಚನದವರೆಗೂ ಕೂಡ ಓದುವುದಾದರೆ, there you see that there is a man by the name of Annas who had been the high priest. ಅಲ್ಲಿರುವಂತ ಮಹಾಯಾಜಕನಾದ ಅನ್ನನ ಕುರಿತಾಗಿ ನಾವು ಇಲ್ಲಿ ನೋಡುತ್ತೇವೆ. He was not the high priest then. ಆ ಒಂದು ಸಮಯದಲ್ಲಿ ಆತನು ಮಹಾಯಾಜಕನಾಗಿರಲಿಲ್ಲ. He had been the high priest until 15 AD. ಆತನು ಕ್ರಿಸ್ತ ಪೂರ್ವ 15ನೇ ಶತಮಾನದವರೆಗೆ 15ರವರೆಗೆ ಆತನು ಯಾಜಕನಾಗಿದ್ದಂತ ಮಹಾಯಾಜಕನಾಗಿದ್ದನು. And one of Pilate's predecessors had deposed him from that post. ಪಿಲಾತನ ಒಂದು ಮುಂದೆ ಬರುವಂತ ಒಂದು ಅಧಿಕಾರದಲ್ಲಿ ಬರುವಂತವನು ಆತನನ್ನ ಆದರೆ ಆ ಒಂದು ಸ್ಥಾನದಿಂದ ತೆಗೆದು ಹಾಕಿದ್ದನು. But he still held the reins. ಆದರೆ ಇನ್ನೂ ಕೂಡ ಆ ಒಂದು ಅಧಿಕಾರವನ್ನ ಹಿಡಿದಿಟ್ಟುಕೊಂಡಿದ್ದನು. He still was the power behind the throne. ಆ ಒಂದು ಸಿಂಹಾಸನದ ಹಿಂದೆ ಇರುವಂತ ಬಲವಾಗಿ ನಾವು ಆತನನ್ನ ನಾವು ನೋಡಬಹುದಾಗಿದೆ. After him, four of his sons took over their office. ಅದಾದ ನಂತರ ನಾಲ್ಕು ಮಂದಿ ಮಕ್ಕಳು ಅಂದ್ರೆ ಗಂಡು ಮಕ್ಕಳು ಆ ಒಂದು ಅಧಿಕಾರವನ್ನ ತೆಗೆದುಕೊಳ್ಳುತ್ತಾರೆ. And right now at the examination of Jesus, his son-in-law Caiaphas was the one who occupied the office. ಈಗ ಆತನ ಅಳಿಯನಾದಂತ ಕಾಯಫನು ಆ ಒಂದು ಅಧಿಕಾರವನ್ನ ಆ ಒಂದು ಸಂಗತಿಯನ್ನ ವಿಚಾರಣೆ ಸಂಗತಿಯನ್ನ ಮಾಡುತ್ತಾನೆ. Now listen very carefully. ಇದನ್ನ ಗಮನವಿಟ್ಟು ನೀವು ಕೇಳಿರಿ. Here's a man who wielded so much power in the Jewish society, especially in Jerusalem. ಯೆರೂಸಲೇಮಿನಲ್ಲಿ ಈ ಒಬ್ಬ ಮನುಷ್ಯನಿಗೆ ಬಹಳ ಅಧಿಕಾರವು ಇರುವಂತ ಒಬ್ಬ ವ್ಯಕ್ತಿಯಾಗಿ ನಾವು ಅಲ್ಲಿ ನೋಡುತ್ತೇವೆ. And before him, Jesus stood unbowed. ಆತನ ಮುಂದೆ ತಲೆ ಬಾಗದೆ ಆತನು ಅಂದ್ರೆ ಕ್ರಿಸ್ತನು ನಿಲ್ಲುವುದನ್ನ ನಾವು ನೋಡುತ್ತೇವೆ. In verses 20 and 21, 20 ಮತ್ತು 21ನೇ ವಚನದಲ್ಲಿ Jesus challenged the necessity of the hearing. ಈ ಒಂದು ವಿಚಾರಣೆ ಮಾಡಬೇಕೆಂಬುದಾಗಿರುವಂತ ವಿಷಯವನ್ನ ಆತನು ಸವಾಲಿಗೆ ಒಳಗಾಗ ಮಾಡಿದನು. He said, I've taught so openly and everyone knew what I believed. ನಾನು ಬಹಿರಂಗವಾಗಿ ಎಲ್ಲವನ್ನ ನಾನು ತಿಳಿಸುವನಾಗಿದ್ದೇನೆ, ಎಲ್ಲರೂ ಕೂಡ ನಾನು ಏನನ್ನ ನಂಬಿದ್ದೇನೆ ಎಂಬುದಾಗಿ ಎಲ್ಲರಿಗೂ ತಿಳಿದಿದೆ. So you don't need to question me. There's no need for questioning here.
ಆದ್ದರಿಂದ ವಿಚಾರಣೆಗೆ ಯಾವ ಒಂದು ಅಗತ್ಯತೆಯೂ ಇಲ್ಲ ಎಂಬುದಾಗಿ ಆತನು ತಿಳಿಸುತ್ತಾನೆ. ಓಕೆ, ಅಂಡ್ ಜೀಸಸ್ ವಾಸ್ ರಿಬ್ಯೂಕ್ಡ್, ಹಿ ವಾಸ್ ಹಿಟ್ ಬೈ ಆನ್ ಆಫೀಸರ್ ಹಿಯರ್. ಆತನನ್ನ ಗದರಿಸಿ ಆತನ ಮುಖದ ಮೇಲೆ ಹೊಡೆಯುವುದನ್ನ ನಾವು ಅಲ್ಲಿ ನೋಡಬಹುದಾಗಿದೆ. ಅಂಡ್ ಹಿ ಸ್ಟಿಲ್ ರಿಫ್ಯೂಸ್ ಟು ಬ್ಯಾಕ್ ಡೌನ್. ಆದರೂ ಕೂಡ ಆತನು ಹಿಂಜಾರುವುದನ್ನ ನಾವು ನೋಡುವುದಿಲ್ಲ. ಈದರ್ ಹಿ ಹ್ಯಾಡ್ ಡನ್ ಸಮಥಿಂಗ್ ರಾಂಗ್, ಆತನು ಏನೋ ಒಂದು ತಪ್ಪನ್ನ ಮಾಡಿರಬಹುದು. ಇನ್ ವಿಚ್ ಕೇಸ್ ದೇ ಶುಡ್ ಪಾಯಿಂಟ್ ಇಟ್ ಔಟ್ ವಾಟ್ ದ ರಾಂಗ್ ವಾಸ್. ಆ ರೀತಿಯಾಗಿದ್ದರೆ ಅವರು ಏನು ತಪ್ಪು ಮಾಡಿದ್ದಾನೆಂಬುದಾಗಿ ಅವರು ಅದನ್ನು ತಿಳಿಸಬೇಕಾಗಿದೆ. Or he had done nothing wrong, in which case they were treating him unjustly. ಇನ್ನೊಂದು ಕಡೆ ನೋಡುವಾಗ ಆತನು ಏನೂ ತಪ್ಪು ಮಾಡಿಲ್ಲ, ಆದರೂ ಸಹ ಅವರು ಅನ್ಯಾಯದಿಂದ ಆತನನ್ನ ವಿಚಾರಣೆ ಮಾಡುತ್ತಿದ್ದಾರೆ ಎಂಬುದಾಗಿ. Now the interrogation here got nowhere because Jesus did not allow it to go anywhere. ಇಲ್ಲಿ ಈ ಒಂದು ವಿಚಾರಣೆಯು ಪ್ರಶ್ನಾವಳಿಯ ಒಂದು ಸಮಯ ಅಂದ್ರೆ ವಿಚಾರಣೆಯ ಸಮಯ ಎಲ್ಲೂ ಕೂಡ ಅದು ಮುಂದೆ ಹೋಗಲಿಲ್ಲ, ಯಾಕಂದ್ರೆ ಕ್ರಿಸ್ತನು ಅದಕ್ಕೆ ಅಡ್ಡಿ ಮಾಡಿದ್ದನು. Who's in control of the events? ಯಾರು ಈ ಘಟನೆಗಳ ಮೇಲೆ ಅಧಿಕಾರವುಳ್ಳುವ ಅದನ್ನ ನಿಯಂತ್ರಣ ಉಳ್ಳವನಾಗಿದ್ದಾನೆ? Not Annas. ಅನ್ನನಲ್ಲ. Not Caiaphas. ಕಾಯಫನ್ ಅಲ್ಲ. And not the officers. ಅಲ್ಲಿರುವಂತ ಅಧಿಕಾರಿಗಳು ಅಲ್ಲ. Annas was outmaneuvered by Jesus. ಅನ್ನನ ಮೇಲೆ ಪೂರ್ಣ ಅಧಿಕಾರ ಉಳ್ಳವನಾಗಿ ಅದನ್ನು ಸೋಲಿಸುವುದನ್ನ ಕ್ರಿಸ್ತನ ಅಧಿಕಾರದಲ್ಲಿ ಇರುವುದನ್ನ ನಾವು ನೋಡಬಹುದಾಗಿದೆ. And since he could get no further, he sends into the son-in-law and then thereafter to Sanhedrin. ಆದ್ದರಿಂದ ಆತನು ಎಲ್ಲಿ ಕೂಡ ಹೋಗುವುದಕ್ಕೆ ಸಾಧ್ಯವಾಗದ ಕಾರಣದಿಂದ ಆತನ ಅಳಿಯನ ಬಳಿಗೆ ಹೋಗುವುದಕ್ಕೆ ಆತನನ್ನ ಕಳಿಸಿದನು. So no record of the trial before Sanhedrin is included by John. ಇಲ್ಲಿ ಈ ಒಂದು ಮುಂದೆ ನಡೆಯುವಂತ ಒಂದು ಒಂದು ಅಧಿಕಾರಿಗಳ ಮುಂದೆ ಅಥವಾ ಸ್ಯಾನ್ಹೆಡ್ರಿನ್ ಮುಂದೆ ಧಾರ್ಮಿಕ ಗುರುಗಳ ಮುಂದೆ ನಡೆಯುವಂತ ಒಂದು ವಿಚಾರಣೆ ಇಲ್ಲಿ ನಾವು ನೋಡುವುದಿಲ್ಲ ಇವತ್ತು ಸುವಾರ್ತೆಯಲ್ಲಿ. There was a reason for that. ಇದಕ್ಕಿರುವ ಒಂದು ಕಾರಣ ಉಂಟು. We can't get into that right now. ಈಗ ಅದನ್ನ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. But even if John had recorded it, ಆದರೂ ಸಹ ಯೋಹಾನನ ಇದನ್ನ ಬರೆದಿರುವುದಾಗಿದ್ದರೆ, we would have seen the same figure Jesus, who would have been in complete command and control over the events there as well. ಅಲ್ಲಿ ನಡೆಯುವಂತ ಘಟನೆಗಳ ಮೇಲೆಯೂ ಸಹ ಆತನಿಗೆ ಪೂರ್ಣವಾದಂತ ಒಂದು ಅಧಿಕಾರ ಇದೆ ಎಂಬುದಾಗಿ ನಾವು ಅಲ್ಲಿ ನೋಡಬಹುದಾಗಿದೆ. Because next he is going to stand before Pilate. ಯಾಕೆಂದ್ರೆ ಅದಾದ ನಂತರ ಪಿಲಾತನ ಮುಂದೆ ಆತನು ನಿಲ್ಲುವವನಾಗಿದ್ದಾನೆ. And there as well he maintained his majestic poise and his sovereign control of the events. ಅಲ್ಲಿಯೂ ಕೂಡ ಪಿಲಾತನ ಮುಂದೆಯೂ ಕೂಡ ಆತನ ಒಂದು ಆ ಒಂದು ರಾಜ ಮಹಿಮೆಯನ್ನ ಮತ್ತು ಸರ್ವಾಧಿಕಾರವನ್ನ ಅಲ್ಲಿ ಹಿಡಿದಿರುವುದನ್ನ ಅಲ್ಲಿ ನಾವು ನೋಡಬಹುದಾಗಿದೆ. Now we get to a very interesting part of the conversation here on the events leading up to the death of Jesus. ಇಲ್ಲಿ ಒಂದು ಮುಖ್ಯವಾದಂತ ಅಥವಾ ಒಂದು ಗಮನ ಸೆಳೆಯುವಂತ ಒಂದು ವಿಷಯವನ್ನ ಒಂದು ಶಿಲುಬೆಗೆ ಹಾಕುವುದಕ್ಕಿಂತ ಮುಂಚೆ ಒಂದು ನಡೆಯುವುದನ್ನ ನಾವು ನೋಡಬಹುದಾಗಿದೆ. From chapter 18 verse 28 18ನೇ ಅಧ್ಯಾಯ 28ನೇ ವಚನದಿಂದ through chapter 19 verse 16 19ನೇ ಅಧ್ಯಾಯ 16ನೇ ವಚನದವರೆಗೆ we see the conversation that Jesus had with Pilate. ಕ್ರಿಸ್ತನು ಪಿಲಾತನೊಟ್ಟಿಗೆ ಅಥವಾ ಅವರಿಬ್ಬರ ನಡುವೆ ನಡೆದಂತ ಒಂದು ಸಂಭಾಷಣೆಯನ್ನ ನಾವು ಅಲ್ಲಿ ನೋಡಬಹುದಾಗಿದೆ. As he was led to Pilate, the charge had changed into treason. ಈ ಒಂದು ಸಂಭಾಷಣೆ ನಡೆಯುವಾಗ ದೇಶ ದ್ರೋಹದ �ಒಂದು ಆರೋಪದ ಮೇಲೆ ಅಲ್ಲಿಗೆ ಅದು ಬಂದು ನಿಲ್ಲುತ್ತದೆ. So he is standing before Pilate, the viceroy of Caesar. ಕೈಸರನ ಒಂದು ಪರವಾಗಿ ಅಲ್ಲಿ ನಿಂತಿರುವಂತಹ ಪಿಲಾತನನ್ನ ನಾವು ಅಲ್ಲಿ ನೋಡಬಹುದಾಗಿದೆ. And Jesus is standing before him, supposedly guilty of the crime of treason. ದೇಶದ್ರೋಹದ ಒಂದು ವಿಷಯವಾಗಿರುವಂತ ಒಂದು ಒಂದು ದೇಶ ದ್ರೋಹದ ಒಂದು ಆರೋಪಣೆಯ ಮುಖಾಂತರ ಆತನು ಆತನ ಎದುರಾಗಿ ನಿಲ್ಲುವುದನ್ನ ನಾವು ನೋಡಬಹುದಾಗಿದೆ. Now, what you would expect is a legal conversation. ಇಲ್ಲಿ ಒಂದು ನ್ಯಾಯ ವಿಚಾರಣೆ ಅಥವಾ ಒಂದು ಕಾನೂನಿನ ರೀತಿಯಲ್ಲಿ ಒಂದು ಮಾತುಕತೆ ಅಲ್ಲಿ ನಡೆಯಬೇಕಾಗಿ ನಾವು ಅಲ್ಲಿ ನಾವು ಎದುರು ನೋಡಬಹುದಾಗಿದೆ. But as you read it, you will see an extraordinary conversation, a very personal conversation that Jesus has with Pilate. ಆದರೆ ಒಂದು ಅದ್ಭುತವಾಗಿ ಒಂದು ವೈಯಕ್ತಿಕವಾದಂತಹ ಒಂದು ಸಂಭಾಷಣೆಯನ್ನ ನಾವು ಅಲ್ಲಿ ನೋಡುತ್ತೇವೆ. Three aspects of it stand out as remarkable. ಮೂರು ವಿಷಯಗಳು ಇದರಲ್ಲಿ ಬಹಳ ಅದ್ಭುತವಾಗಿ ನಾವು ಇಲ್ಲಿ ನೋಡಬಹುದು. ಫಸ್ಟ್, ಮೊದಲನೇದಾಗಿ, ಜೀಸಸ್ ಇಂಟರೋಗೇಟೆಡ್ ಪೈಲಟ್ ಆಸ್ ಮಚ್ ಆಸ್ ಪೈಲಟ್ ಇಂಟರೋಗೇಟೆಡ್ ಜೀಸಸ್. ಎಷ್ಟರ ಮಟ್ಟಿಗೆ ಪಿಲಾತನು ಕ್ರಿಸ್ತನನ್ನ ಆತನು
ಪ್ರಶ್ನೆಗಳನ್ನ ಆತನು ಕೇಳಿದನು. ಅದೇ ಅಷ್ಟೇ ಮಟ್ಟಿಗೆ ಕ್ರಿಸ್ತನು ಕೂಡ ಪಿಲಾತನಿಗೆ ಪ್ರಶ್ನೆ ಕೇಳುವುದನ್ನ ನಾವು ನೋಡಬಹುದು. In verse 33, 33ನೇ ವಚನದಲ್ಲಿ, when Pilate asked him the question, are you the king of the Jews? ಪಿಲಾತನು ಆತನಿಗೆ ನೀನು ಯಹೂದ್ಯರ ಅರಸನೋ ಹೌದು ಎಂದು ಕೇಳಿದನು. He got another question in response to it. ಅದಕ್ಕೆ ಉತ್ತರಕ್ಕೆ ಬದಲಾಗಿ ಒಂದು ಪ್ರಶ್ನೆಯನ್ನ ಕ್ರಿಸ್ತನು ಕೇಳಿದನು. What did Jesus say? ಏನನ್ನ ಯೇಸು ಕ್ರಿಸ್ತನು ಆತನು ತಿಳಿಸಿದನು? He said, is that your own idea or did others talk to you about it? ನಿನ್ನಷ್ಟಕ್ಕೆ ನೀನೇ ಅದನ್ನ ಹೇಳುತ್ತೀಯೋ ಅಥವಾ ಮತ್ತೊಬ್ಬರು ನನ್ನ ವಿಷಯದಲ್ಲಿ ನಿನಗೆ ಹೇಳಿದ್ದಾರೋ? Jesus is not in the least degree intimidated by this personal representative of Caesar himself. ಕೈಸರನ ಒಂದು ಪರವಾಗಿ ನಿಂತಿರುವಂತಹ ಈ ಒಬ್ಬ ವ್ಯಕ್ತಿಯ ಮುಂದೆ ಕ್ರಿಸ್ತನು ಆತನು ಹೆದರಿ ಆತನು ನಿಲ್ಲಲಿಲ್ಲ. And Jesus is attempting to personalize the conversation and trying to reach out to Pilate as a man who is in much need of God's grace. ಆದರೆ ಎಲ್ಲ ಒಂದು ಸಂಭಾಷಣೆಯಲ್ಲಿ ವೈಯಕ್ತಿಕವಾಗಿ ಈ ಒಂದು ಸಂಭಾಷಣೆಯನ್ನ ಪಿಲಾತನೊಟ್ಟಿಗೆ ಆತನು ಮುಂದುವರಿಸುತ್ತಾ ದೇವರ ಕೃಪೆಗೆ ಪಾತ್ರನಾಗಬೇಕಾಗಿರುವಂತ ಅಗತ್ಯತೆ ಉಳ್ಳ ಒಬ್ಬ ವ್ಯಕ್ತಿಯನ್ನಾಗಿ ಕ್ರಿಸ್ತನು ಇದನ್ನ ಆತನು ತೆಗೆದುಕೊಳ್ಳುತ್ತಿದ್ದಾನೆ. Secondly, ಎರಡನೆಯದಾಗಿ, Jesus openly declared his kingship and informed Pilate that he was born to reign. ಎರಡನೇದಾಗಿ ನಾವು ನೋಡುವಾಗ ಆತನ ಅರಸುತನವನ್ನ ಆತನು ಬಹಿರಂಗವಾಗಿ ಆತನಿಗೆ ತಿಳಿಸಿ ಆತನು ಆಳಬೇಕಾಗಿರುವಂತಹ ರಾಜನು ಎಂಬುದಾಗಿ ಆತನು ತಿಳಿಸುತ್ತಾನೆ. Look at verse 37. 37ನೇ ವಚನದಲ್ಲಿ ಅದನ್ನ ನಾವು ನೋಡುತ್ತೇವೆ. ನೋಡಿರಿ, you say correctly that I am a king. ಅದಕ್ಕೆ ಪಿಲಾತನು, ಹಾಗಾದ್ರೆ ನೀನು ಅರಸನೌದು ಅಲ್ಲ? ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. For this I've been born and for this I've come into this world. ಈ ಲೋಕಕ್ಕೆ ಬಂದಿದ್ದೇನೆ, ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. And yet, ಆದರೂ, Jesus was careful to distance himself from the standard ideas of kingship. ಆದರೆ ಕ್ರಿಸ್ತನು ಆ ಒಂದು ಸಾಮಾನ್ಯವಾಗಿರುವಂತಹ ಅರಸುತನದ ಒಂದು ಐಡಿಯಾಸ್, ಒಂದು ಅರ್ಥೈಸುವಿಕೆಯನ್ನ ಆತನು ಅದರಿಂದ ದೂರವಾಗಿ ಆತನು ನಿಲ್ಲುವುದನ್ನ ನೋಡುತ್ತೇವೆ. And that's why he said, look at verse 36. ಅದರಿಂದಲೇ 36ನೇ ವಚನದಲ್ಲಿ ನೀವು ನೋಡಿರಿ, my kingdom is not of this world. If it were so, my servants would fight to prevent my arrest by the Jews. But now my kingdom is from another place. ನನ್ನ ರಾಜ್ಯವು ಈ ಲೋಕದಲ್ಲ, ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು. Jesus's idea of a kingdom was so different. ಯೇಸು ಕ್ರಿಸ್ತನ ಒಂದು ರಾಜ್ಯ, ಆ ರಾಜ್ಯದ ಕುರಿತಾಗಿರುವಂತಹ ಆತನ ಒಂದು ಅರ್ಥೈಸುವಿಕೆ ಅದು ವಿಭಿನ್ನವಾಗಿತ್ತು. The kingdoms of this world depend on lies. ಈ ಒಂದು ರಾಜ್ಯದ ಒಂದು ವಿಚಾರ, ಒಂದು ಸಂಗತಿಗಳು ಅದು ಸುಳ್ಳಿನ ಮೇಲೆ ಆಧಾರಗೊಂಡಿದೆ. Half truths. ಅರ್ಧ ಸತ್ಯಗಳ ಮೇಲೆ ಆಧಾರಗೊಂಡಿದೆ. Politics. Sorry brother. Politics. ರಾಜಕೀಯಗಳು. Violence. ಈ ಒಂದು ಹಿಂಸಾಚಾರಗಳು. Deception. ಮತ್ತು ಮೋಸ ಮಾಡುವಂತದ್ದು. And that's the kind of kingdom that Pilate was used to. ಈ ರೀತಿಯಾದಂತಹ ರಾಜ್ಯವನ್ನ, ಅಧಿಕಾರವನ್ನ ಆತನು ಪಿಲಾತನು ಆತನು ಅನುಭವಿಸಿ ಬಂದಂತನು ಆಗಿದ್ದಾನೆ. So Jesus was distancing himself from that kind of a conception about kingdom and he says, my kingdom is not of this world, it's from another place. ಈ ರೀತಿಯಾದಂತಹ ಅರ್ಥೈಸುವಿಕೆಯಲ್ಲಿ ಇರುವಂತಹ ನನ್ನ ರಾಜ್ಯ ನನ್ನದಲ್ಲ ಎಂಬುದಾಗಿ ಆತನು ದೂರ ನಿಂತು ಈ ನನ್ನ ರಾಜ್ಯವು ಈ ಲೋಕದಲ್ಲ ಎಂಬುದಾಗಿ ಆತನು ಸ್ಪಷ್ಟವಾಗಿ ತಿಳಿಸುತ್ತಾನೆ. But hear me please. ಇದನ್ನ ನೀವು ಕೇಳಿರಿ. In claiming that his kingdom was not of this world, Jesus was claiming a higher authority than even of Caesar. ಈ ರೀತಿಯಾಗಿ ನನ್ನ ರಾಜ್ಯವು ಈ ಲೋಕದಲ್ಲ ಎಂಬುದಾಗಿ ಆತನು ತಿಳಿಸುವಾಗ ಆತನ ಒಂದು ಹೇಳುವಿಕೆ ಇದಕ್ಕೆ ಈ ಒಂದು ಲೋಕದ ಮೇಲೆ ಅಧಿಕಾರವುಳ್ಳ ದೇವರ ಅಧಿಕಾರ ಎಂಬುದಾಗಿ, ಕೈಸರರ ಮೇಲಿರುವಂತಹ ಅಧಿಕಾರ ಎಂಬುದಾಗಿ ಆತನು ತಿಳಿಸುತ್ತಾನೆ. ಕೈಸರನ ಮೇಲೆಯೂ ಕೂಡ, ಅದಕ್ಕಿಂತ ಮೇಲೆಯೂ ಕೂಡ ಇರುವಂತಹ ಅಧಿಕಾರ ಆತನ ಅಧಿಕಾರವಾಗಿದೆ. And he was saying to Pilate, ಆತನು ಪಿಲಾತನಿಗೆ ಇದನ್ನ ತಿಳಿಸುತ್ತಿದ್ದಾನೆ. In this judgment hall, Pilate, ಈ ಒಂದು ವಿಚಾರಣೆಯ ಒಂದು ಅಂಗಳದಲ್ಲಿ ಪಿಲಾತನು, there's a clash of two worlds that is being played out here. ಎರಡು ಲೋಕಗಳ ಒಂದು ಮುಖಾಮುಖಿಯನ್ನ ನಾವಿಲ್ಲಿ ನೋಡಬಹುದಾಗಿದೆ.
And the world that Pilate represented will one day lose to the world of Jesus. ಈ ಪಿಲಾತನು ಪರವಾಗಿ ನಿಂತುಕೊಂಡಿರುವಂತಹ ಈ ಲೋಕವು ಅಥವಾ ಈ ಲೋಕದ ರಾಜ್ಯವು ಅದು ಯೇಸು ಕ್ರಿಸ್ತನ ರಾಜ್ಯದ ಮುಂದೆ ಅದು ಸೋತು ಹೋಗುವಂತದ್ದಾಗಿದೆ ಒಂದು ದಿವಸ. So it is the kingdom of Jesus that would triumph and last forever. ಕ್ರಿಸ್ತನ ರಾಜ್ಯವು ಅದು ಜಯ ಹೊಂದಿ ಅದು ನಿರಂತರವಾಗಿ ಹೋಗುವಂತಹ ರಾಜ್ಯವಾಗಿ ನಾವು ನೋಡುತ್ತೇವೆ. Now some commentators do say that Pilate may have had some bit of relief because Jesus said his kingdom is not of this world. ಕೆಲವು ದೇವಶಾಸ್ತ್ರ ತಜ್ಞರು ಈ ರೀತಿಯಾಗಿ ತಿಳಿಸ್ತಾರೆ, ಕ್ರಿಸ್ತನು ಆತನು ನನ್ನ ರಾಜ್ಯವು ಈ ಲೋಕದಲ್ಲೇ ಎಂಬುದಾಗಿ ಆತನು ಹೇಳುವಾಗ ಪಿಲಾತನಿಗೆ ಒಂದು 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 ಸಂತೋಷವಾಯಿತು ಎಂಬುದಾಗಿ. There was some relief. ಸ್ವಲ್ಪ ಮಟ್ಟಿಗೆ ಆತನಿಗೆ ಒಂದು ವಿಶ್ರಾಂತಿ ಪಡೆದ ಹಾಗೆ. But if there was any relief for Pilate, it would soon pass. ಆದರೆ ಇಂತಹ ಒಂದು ಸ್ವಲ್ಪ ಮಟ್ಟಿನ ಒಂದು ಸಂತೋಷ ಅಥವಾ ಒಂದು ಪರಿಹಾರ ಒಂದು ರಿಲೀಫ್ ಆತನಿಗೆ ಸಿಕ್ಕುವುದಾದ್ರೆ ಅದು ಇನ್ನು ಇನ್ನೇನು ಅದು ಬೇಗನೆ ಹೋಗುವಂತದ್ದಾಗಿದೆ. Now his last attempt to get Jesus released fails. ಕ್ರಿಸ್ತನನ್ನ ಬಿಡುಗಡೆ ಮಾಡುವುದಕ್ಕೆ ಇರುವಂತ ಎಲ್ಲಾ ಪ್ರಯತ್ನಗಳು ಅಲ್ಲಿ ಮುಗಿದಿದೆ. And the crowd finally roared their desire for Jesus to be crucified. ಮತ್ತು ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಈತನನ್ನ ಶಿಲುಬೆಗೆ ಹಾಕಿಸು ಎಂಬುದಾಗಿ ಬೊಬ್ಬೆ ಹೊಡೆಯುವುದನ್ನ ನಾವು ನೋಡುತ್ತೇವೆ. And we read in chapter 19 verse 8 that Pilate was even more afraid. Ali 18ne vachanadalli andre 19ne adhyayada 8ne vachanadalli Pilatanu ee maatanna keli mattashtu hedarikondanu embadagi. So what does he do? Adan idakke pratiyagi athanu enanna madidanu. So he takes Jesus back into the praetorium to question him further. ಆದ್ದರಿಂದ ಆತನು ತಿರುಗಿ ಕ್ರಿಸ್ತನನ್ನ ಆ ಒಂದು ಅಂಗಳಕ್ಕೆ ಕರೆದುಕೊಂಡು ಹೋಗಿ ಆತನ ತಿರುಗಿ ಪ್ರಶ್ನೆ ಮಾಡುವುದಕ್ಕೆ ಮುಂದಾಗುತ್ತಾನೆ. Even though Pilate is a man of disbelief and unbelief. ಪಿಲಾತನು ಆತನು ಅಪನಂಬಿಕಸ್ಥಿಕೆ ಆಗಿರುವಂತ ಅಥವಾ ಏನನ್ನ ನಂಬದೇ ಇರುವಂತ ಒಬ್ಬ ವ್ಯಕ್ತಿ ಆಗಿದ್ದರೂ ಸಹ he is somehow sensing that the man who is standing in front of him, the man he is interrogating, has a mysterious power and he is fearful because of it. ಆದರೆ ಆತನ ಮುಂದೆ ನಿಂತಿರುವಂತ ಒಬ್ಬ ಮನುಷ್ಯನು ಆತನ ಸಾಧಾರಣ ಮನುಷ್ಯನೆಲ್ಲ ಆತನಲ್ಲಿ ಏನೋ ಒಂದು ಬಲವಿದೆ ಶಕ್ತಿ ಇದೆ ಎಂಬುದಾಗಿ ಆತನಿಗೆ ಅರ್ಥ ಮಾಡಿಕೊಂಡು ಆತನ ಮುಂದೆ ಅದನ್ನು ಆತನ ತಿರುಗಿ ಮಾತನಾಡೋದಕ್ಕೆ ಮುಂದಾಗುತ್ತಾನೆ. Now Jesus did nothing to lessen Pilate's struggle that was going on in his heart. ಆತನ ಒಂದು ಹೆದರಿಕೆ ಆತನ ಮನಸ್ಸಿನಲ್ಲಿ ಹಾದು ಹೋಗುತ್ತಿರುವಂತ ಎಲ್ಲಾ ಒಂದು ಕಳವಳವನ್ನ ಅದನ್ನ ಕಡಿಮೆ ಮಾಡೋದಕ್ಕೆ ಕ್ರಿಸ್ತನು ಮುಂದಾಗುವುದಿಲ್ಲ. Jesus simply repeated his claim to sovereignty. ತಿರುಗಿ ಕ್ರಿಸ್ತನು ಆತನು ಸಾರ್ವಭೌಮನು ಎಂಬುದಾಗಿ ಆತನು ತಿಳಿಸುತ್ತಾನೆ. Look at verse 11. 11ನೇ ವಚನವನ್ನ ನೀವು ನೋಡಿರಿ. You would have no authority over me unless it had been given you from above. For this reason. Sorry, go on please. ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ, ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಎಂಬುದಾಗಿ. Who's in control of this event? ಈ ಎಲ್ಲಾ ಘಟನೆಗಳ ಮೇಲೆ ಯಾರು ಅಧಿಕಾರವುಳ್ಳವನಾಗಿದ್ದಾನೆ, ನಿಯಂತ್ರಣ? Jesus is in control of the event, not Pilate. ಯೇಸು ಕ್ರಿಸ್ತನು ತಾನೇ ಆತನು ನಿಯಂತ್ರಣದಲ್ಲಿದ್ದಾನೆ, ಪಿಲಾತನಲ್ಲ. Now Pilate was slightly superstitious. ಪಿಲಾತನು ಸ್ವಲ್ಪ ಮಟ್ಟಿಗೆ ಮೂಢನಂಬಿಕೆ ಉಳ್ಳವನಾಗಿದ್ದನು. And that's why he was determined to release Jesus. ಆದ್ದರಿಂದಲೇ ಆತ ಕ್ರಿಸ್ತನನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ ಆತನು ಮುಂದಾಗಿದ್ದನು. But he was struggling with forces that were beyond his control and he was unable to get his freedom. ಈ ರೀತಿಯಾಗಿ ಮಾಡದೆ ಇರುವುದಕ್ಕೋಸ್ಕರ ಆತನ ಸುತ್ತಣ ಇರುವಂತ ಒಂದು ಅಧಿಕಾರವು ಅದು ಜಯ ಹೊಂದಿತ್ತು. Thirdly, ಮೂರನೆಯದಾಗಿ, Jesus is the one who pressed Pilate to make a choice. ಯೇಸು ಕ್ರಿಸ್ತನು ತಾನೇ ಆತನ ಒಂದು ಒಂದು ಆಯ್ಕೆಯನ್ನ ಮಾಡಬೇಕೆಂಬುದಾಗಿ ಆತನು ಆತನಿಗೆ ಕೊಟ್ಟಿದ್ದು. To Pilate. ಪಿಲಾತನಿಗೆ. On the surface, it looks like it is Pilate who gave a choice to the crowd. ಈ ರೀತಿಯಾಗಿ ನಾವು ನೋಡುವಾಗ ಪಿಲಾತನು ತಾನೇ ಆತನಿಗೆ ಆಯ್ಕೆಯನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಅದು ತಿಳಿಸುತ್ತದೆ. Rohit will repeat that, okay? On the surface, it looks like the choice is given by Pilate to the crowd. Okay. ಈ ಒಂದು ನಾವು ನೋಡುವಾಗ ಈ ಒಂದು ಆಕೆ ಪಿಲಾತನಿಗೆ ಅಲ್ಲಿರುವಂತ ಜನರು ಕೊಟ್ಟರು ಏನೋ ಎಂಬುದಾಗಿ ಅದು ತೋರ್ಪಡಿಸುತ್ತದೆ. ನೋ ರೋಹಿತ್, ಮೇಲ್ನೋಟಕ್ಕೆ ನೋಡುವುದಾದ್ರೆ ಪಿಲಾತನು ಗುಂಬಕ್ಕೆ ಆಯ್ಕೆ ಮಾಡುವ ತೀರ್ಮಾನ ಕೊಟ್ಟ ಹಾಗೆ ಮೇಲ್ನೋಟದಲ್ಲಿ ನೋಡಬಹುದು. ರೈಟ್, ಓಕೆ, ಥ್ಯಾಂಕ್ ಯು. ಸೊ ದ ಕ್ವೆಶ್ಚನ್ ದೇರ್ ವಾಸ್,
do you want Barabbas or Jesus released in line with the custom of granting clemency? ಈ ಒಂದು ಒಬ್ಬನನ್ನ ಹಿಡಿಯುವುದಾದರೆ ಮರಣಕ್ಕೆ ಒಪ್ಪಿಸುವುದಾದ್ರೆ ಒಬ್ಬನನ್ನ ಬಿಡುಗಡೆ ಮಾಡುವಂತ ವಿಷಯದಲ್ಲಿ ಯಾರನ್ನ ಬಿಟ್ಟು ಕೊಡಬೇಕು, ಕ್ರಿಸ್ತನನ್ನು ಅಥವಾ ಬರಬ್ಬನನ್ನು ಎಂಬುದಾಗಿ ಆತನು ಆಯ್ಕೆ ಕೊಡುತ್ತಾನೆ. But the deeper choice is the one with which Jesus, who is the prisoner, had just confronted Pilate, the judge himself, with. Could you please repeat that, brother? I said the deeper choice there is the one that Jesus confronted Pilate with. ಆದರೆ ಆಳವಾಗಿರುವಂತ ಆಯ್ಕೆ ನೋಡುವಾಗ ಕ್ರಿಸ್ತನು ತಾನೇ ಪಿಲಾತನಿಗೆ ಕೊಟ್ಟಿರುವಂತ ಒಂದು ಆಯ್ಕೆ ಆಗಿರುವಂತದ್ದಾಗಿದೆ. Is that right? Yes, that's right. Look at verse 37. 37ನೇ ವಚನವನ್ನ ನೀವು ನೋಡಿರಿ. Jesus said, everyone on the side of truth listens to me. Everyone on the side of truth. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವವನು ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರ ಈ ಲೋಕದಲ್ಲಿ ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಕೊಡುತ್ತಾರೆ ಎಂದು ಉತ್ತರ ಕೊಟ್ಟನು. Everyone on the side of truth listens to me. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಕೊಡುತ್ತಾರೆ. So the question is, would Pilate listen to the truth that Jesus spoke or to the lies that the Jewish leaders circulated? ಇಲ್ಲಿ ಪ್ರಶ್ನೆ ಮೂಡುವಂತದ್ದು, ಪಿಲಾತನು ಕ್ರಿಸ್ತನ ಒಂದು ಸತ್ಯಕ್ಕೆ ಸತ್ಯವನ್ನ ಕೇಳುತ್ತಾನೋ ಅಥವಾ ಆತನ ಸುತ್ತಲೂ ಇರುವಂತ ಜನರ ಮಾತನ್ನ ಆತನು ಕೇಳುತ್ತಾನೋ ಎಂಬುದಾಗಿ. Would Pilate side with Jesus or with his enemies? ಕ್ರಿಸ್ತನೊಟ್ಟಿಗೆ ಆತನು ಪರವಾಗಿ ನಿಲ್ಲುತ್ತಾನೋ ಅಥವಾ ಆತನ ವೈರಿಗಳ ಪರವಾಗಿ ನಿಲ್ಲುತ್ತಾನೋ? Would Pilate submit to the real king or continue to serve the kingdom of this world? ಪಿಲಾತನು ಆತನು ನಿಜವಾದಂತ ಅರಸನ ಸೇವೆಯನ್ನ ಮಾಡುವುದಕ್ಕ ಮುಂದಾಗುತ್ತಾನೋ ಅಥವಾ ಈ ಒಂದು ಲೋಕದ ರಾಜ್ಯವನ್ನ ಆತನು ಮುಂದುವರಿಸನಾಗಿದ್ದಾನೋ? The same choice confronts you and me today as well. ಅದೇ ಒಂದು ಆಯ್ಕೆ ನನಗೂ ನಿಮಗೂ ಅದು ಕೊಟ್ಟಿರುವಂತದ್ದಾಗಿದೆ. Very quickly, let's move on to the third one. ಮೂರನೇ ಒಂದು ವಿಷಯಕ್ಕೋಸ್ಕರ ನಾವು ಮುಂದಕ್ಕೆ ಹೋಗೋಣ. His coronation on the cross. ಶಿಲುಬೆಯ ಮೇಲೆ ಆತನಿಗೆ ಅರಸುತನಾದ ಪಟ್ಟಣವನ್ನ ಕೊಡುವಂತದನ್ನ ನಾವು ನೋಡುತ್ತೇವೆ. Okay, great. So firstly, we looked at the fact that he had control over the timing. ಮೊದಲನೇದಾಗಿ ಆ ಒಂದು ಸಮಯದ ಮೇಲೆ ಆತನಿಗೆ ಇರುವಂತ ನಿಯಂತ್ರಣವನ್ನ ನಾವು ನೋಡಿದ್ದೇವೆ. Secondly, he had control over the events. ಎರಡನೇದಾಗಿ ಘಟನೆಗಳ ಮೇಲೆ ಆತನಿಗೆ ನಿಯಂತ್ರಣ ಉಂಟು ಎಂಬುದಾಗಿ ನೋಡಿದ್ದೇವೆ. Number 3, we look at the coronation on the cross. ಆ ಒಂದು ಶಿಲುಬೆಯ ಮೇಲೆ ಆತನ ಪಟ್ಟಾಭಿಷೇಕವನ್ನ ನಾವು ನೋಡುತ್ತೇವೆ. Look at chapter 19. 19ನೇ ಅಧ್ಯಾಯವನ್ನ ನೋಡಿರಿ. Before Pilate gave in to the will of the crowd, ಪಿಲಾತನು ಆ ಒಂದು ಜನರ ಒಂದು ಚಿತ್ತಕ್ಕೆ ಆತನು ಒಳಗಾಗುವುದಕ್ಕೆ ಮುಂಚೆ, he tried a number of strategies to secure the release of Jesus. ಅನೇಕ ಒಂದು ಸಂಗತಿಗಳನ್ನ ಕ್ರಿಸ್ತನನ್ನ ಬಿಡುಗಡೆ ಮಾಡುವುದಕ್ಕೆ ಆತನು ಮುಂದಾದನು. Like we just said, he offered them a choice between Barabbas and Jesus. ಆ ಒಂದು ಆಯ್ಕೆಯನ್ನು ನಾವು ನೋಡಿದ್ದೇವೆ, ಅಂದ್ರೆ ಬರಬ್ಬನೋ ಅಥವಾ ಕ್ರಿಸ್ತನೋ ಆಯ್ಕೆ ಮಾಡೋದಕ್ಕೋಸ್ಕರ ಆತನು ಕೊಟ್ಟನು. So the crowd was to determine which one would live. Is it Barabbas or Jesus? ಯಾರು ಜೀವಿಸಬೇಕೆಂಬುದಾಗಿ ಆ ಒಂದು ಆಯ್ಕೆ ಜನರಲ್ಲಿಗೆ ಅದು ಕೊಟ್ಟಿರುವಂತದ್ದಾಗಿತ್ತು, ಬರಬ್ಬನೋ ಕ್ರಿಸ್ತನೋ ಎಂಬುದಾಗಿ. The crowd chose to let Barabbas live and Jesus die. ಬರಬ್ಬನು ಜೀವಿಸಬೇಕು ಕ್ರಿಸ್ತನು ಸಾಯಬೇಕೆಂಬುದಾಗಿ ಆ ಒಂದು ಜನರು ತೀರ್ಮಾನ ಮಾಡಿದ್ದರು. Next, he attempted a compromise strategy. ಅದಾದ ನಂತರ ಒಂದು ಹೊಂದಾಣಿಕೆ ಒಂದು ಒಂದು ಸ್ಟ್ರಾಟಜಿ ಅಥವಾ ವಿಷಯವನ್ನ ಸಂಗತಿಯನ್ನ ಆತನು ನಡೆಸಿದನು. He said he would meet the crowd's desire halfway by having Jesus flogged. ಅವರ ಒಂದು ಆಶೆಯನ್ನ ಅರ್ಧಕ್ಕೆ ನಾನು ಅಥವಾ ಅರ್ಧ ಆಶೆಯನ್ನ ಪೂರೈಸುತ್ತೇನೆ. ಹೇಗೆ ಅಂದರೆ ಆತನನ್ನ ಹೊಡೆಸಿ ಎಂಬುದಾಗಿ, ಕ್ರಿಸ್ತನನ್ನ ಹೊಡೆಸಿ ಎಂಬುದಾಗಿ. Because he had hoped that, you know, seeing the flogging and the blood, that would provoke his pity, that would provoke their pity. ಯಾಕೆ ಎಂಬುದಾಗಿ ನೋಡುವಾಗ ಈ ರೀತಿಯಾಗಿ ಹೀನಾಯವಾಗಿ ಆತನ ಹೊಡೆಸಿ ಆ ಒಂದು ಮಾಂಸ ಗಂಡಗಳನ್ನ ಅಥವಾ ಅವರು ನೋಡುವಾಗ ರಕ್ತವನ್ನ ನೋಡುವಾಗ ಆತನ ಮೇಲೆ ಅವರಿಗೆ ಕರುಣೆ ಬರಬಹುದೋ ಎಂಬುದಾಗಿ. But the pitiful sight of this tortured man failed to move the crowds. ಆದರೆ ಈ ಒಂದು ಬಹಳ ಹೀನಾಯವಾಗಿರುವಂತ ಆ ಒಂದು ಸ್ಥಿತಿಯನ್ನ ನೋಡಿಯೂ ಕೂಡ ಜನರಿಗೆ ಯಾವ ಒಂದು ಮನಸ್ಸು ಬರಲಿಲ್ಲ ಆತನನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ. And before long, the crowd forced Pilate's hand. ಮತ್ತು ಈ ಒಂದು ಜನರು ಪಿಲಾತನ ಒಂದು ನಿರ್ಧಾರವನ್ನ ಅವರು ಮುಂದೆ ಮಾಡಿದರು, ಅಂದ್ರೆ ಅವರ ಬಲವಂತ ಮಾಡಿದರು. And finally, to make sure that he would be known as a friend of Caesar, Pilate handed him over to be crucified.
ಈ ಒಂದು ಪಿಲಾತನು ಆತನು ಕೈಸರನ ಸ್ನೇಹಿತನೇ ಎಂಬುದಾಗಿ ಅವರು ತಿಳಿಸಿ ಈ ರೀತಿಯಾಗಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ಆತನನ್ನು ಒಪ್ಪಿ ಹೊಡೆದರು. And he was still protesting, here is your king. ಆತನು ತಿರುಗಿ ಹೇಳುತ್ತಿದ್ದನು, ಇಗೋ ನಿಮ್ಮ ಅರಸನು ಎಂಬುದಾಗಿ. Look at verse 14, behold your king, or here is your king. 14ನೇ ವಚನವನ್ನು ನೀವು ನೋಡಿರಿ, ಇಗೋ ನಿಮ್ಮ ಅರಸನು ಎಂಬುದಾಗಿ. And now the coronation process set off to a place called Golgotha. Golgotha emba ondu staladalli iga kristanige ondu pattabhisheka ondu vishayavanna navu alli nodabodu. Jesus in John's gospel continued to be strong. Yohananna barada suvarthayalli kristanu aatanu balavagiye aatanu iruvantadanna navu nodabodu. He carried his own cross. Aa ondu shilubeyanna aatanu taane hottukondu hodanu. The help of Simon of Cyrene is not mentioned here. ಸೈರೀನಿನ ಸಿಮೋನನ ಒಂದು ಸಹಾಯವನ್ನ ಇಲ್ಲಿ ನಾವು ನೋಡುವುದಿಲ್ಲ. ಜಾನ್ಸ್ ಫೋಕಸ್ ಇಸ್ ಕಂಪ್ಲೀಟ್ಲಿ ಆನ್ ಜೀಸಸ್. ಯೋಹಾನನ ಒಂದು ದೃಷ್ಟಿಕೋನವು ಸಂಪೂರ್ಣ ಕ್ರಿಸ್ತನ ಮೇಲೆ ಇರುವಂತದ್ದಾಗಿದೆ. ದಿ ಅದರ್ ಟೂ ಕ್ರೂಸಿಫೈಡ್ ಕ್ರಿಮಿನಲ್ಸ್ ಆರ್ ಓನ್ಲಿ ಮೆನ್ಷನ್ ಇನ್ಸಿಡೆಂಟಲಿ. ಇನ್ನಿಬ್ಬರು ಶಿಲುಬೆಗೆ ಹಾಕಿಸಲ್ಪಟ್ಟಂತ ಆ ಒಂದು ಕಳ್ಳರ ವಿಷಯವಾಗಿ ಅಲ್ಲಿ ಮಾತ್ರ ನಾವು ನೋಡುತ್ತೇವೆ. ಅಂಡ್ ಜೀಸಸ್ ಇಸ್ ಅ ಸೆಂಟ್ರಲ್ ಫಿಗರ್ ಇನ್ ದ ಡ್ರಾಮಾ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಹಿಯರ್. And John underlines that by telling us that Jesus was crucified in the middle. ಅಲ್ಲಿ ನಾವು ನೋಡುತ್ತೇವೆ ಯೋಹಾನನು ಪೂರ್ಣವಾದಂತ ದೃಷ್ಟಿಕೋನವುಳ್ಳವನಾಗಿ ಕ್ರಿಸ್ತನ ಮೇಲೆ ದೃಷ್ಟಿಯುಳ್ಳವನಾಗಿ ಮಧ್ಯದಲ್ಲಿ ಕ್ರಿಸ್ತನನ್ನ ಆತನು ಅವರು ಶಿಲುಬೆಗೆ ಹಾಕಿದರು ಎಂಬುದಾಗಿ ಆತನನ್ನ ಎತ್ತಿ ಹಿಡಿದು ಆತನು ಬರೆಯುತ್ತಾನೆ. Now as we read John's narration of events, they continue to stress the royalty of Jesus. ಈ ಒಂದು ಘಟನೆಗಳನ್ನ ನಾವು ಓದುತ್ತಾ ಬರುವಾಗ ಆತನ ಒಂದು ಅರಸುತನವನ್ನ ಅಲ್ಲಿ ತೋರ್ಪಡಿಸುವುದನ್ನ ನಾವು ನೋಡುತ್ತೇವೆ. Look at verse 19. 19ನೇ ವಚನವನ್ನ ನೋಡಿರಿ. Pilate also wrote an inscription and put it on the cross. It was written, Jesus the Nazarene, the King of the Jews. ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು, ಅದೇನೆಂದರೆ ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದೇ. Now this is fascinating. Pilate himself is writing that. ಇದು ಅದ್ಭುತವಾಗಿದೆ. ಪಿಲಾತನು ತಾನೇ ಅದನ್ನು ಬರೆಯುತ್ತಿದ್ದಾನೆ. And John finds it fascinating and so he has it written here. ಯೋಹಾನನು ಇದನ್ನು ಅದ್ಭುತ ಎಂಬುದಾಗಿ ಅಥವಾ ಒಂದು ವಿಶೇಷವಾಗಿರುವಂತ ಒಂದು ಘಟನೆ ಎಂಬುದಾಗಿ ಅದನ್ನ ಇಲ್ಲಿ ಅದನ್ನು ಬರೆಯುತ್ತಿದ್ದಾನೆ. Then obviously the Jews were unhappy about this. ನೋಡುವಾಗ ಯಹೂದ್ಯರಿಗೆ ಅದು ಸಂತೋಷದ ವಿಷಯವಾಗಿರಲಿಲ್ಲ. Now they complained and said Pilate should have written in such a way as to indicate that it was a claim of Jesus, not we believe what it is. ಅವರು ಪಿಲಾತನಿಗೆ ಆ ರೀತಿಯಾಗಿ ತಿರುಗಿ ಹೋಗಿ ಹೇಳಿದ್ದೇನೆಂದರೆ ಯೇಸು ತನ್ನನ್ನೇ ತಾನು ಯಹೂದಿ ಅರಸನು ಎಂಬುದಾಗಿ ಹೇಳಿಕೊಂಡನೆಂಬುದಾಗಿ ಬರೆಸಬೇಕಾಗಿತ್ತು ಎಂಬುದಾಗಿ. But Pilate didn't back down on this particular issue. ಆದರೆ ಈ ಒಂದು ವಿಷಯದಲ್ಲಿ ಆತನು ಹಿಂದಕ್ಕೆ ಹೋಗಲಿಲ್ಲ. And adding insult to injury, Pilate had the notice prepared in 3 languages. ಮತ್ತು ಇದನ್ನ ಇನ್ನೂ ಹೆಚ್ಚಿನ ಒಂದು ವಿಷಯವನ್ನಾಗಿ ಮಾಡುವುದಕ್ಕೋಸ್ಕರ ಇದನ್ನ 3 ಭಾಷೆಯಲ್ಲಿ ಆತನು ಇದನ್ನ ಬರೆಸಿದ್ದನು. In Aramaic, which was the local language there. ಅಲ್ಲಿ ಸಾಮಾನ್ಯವಾಗಿ ಮಾತಾಡುತ್ತಿದ್ದಂತ ಭಾಷೆ ಅರಮೇಕ್ ಎಂಬುದಾಗಿ. Latin, which was the official language of Rome. ರೋಮಾಪುರದ ಒಂದು ಭಾಷೆ ಆಗಿದ್ದಂತಹ ಲ್ಯಾಟಿನ್ ಭಾಷೆಯಲ್ಲಿ ಕೂಡ ಬರೆಸಿದನು. And Greek, which was a common language then of the Roman Empire. ಮತ್ತು ಸಾಮಾನ್ಯವಾಗಿ ಇಡೀ ರೋಮನ್ ಎಂಪೈರ್ ಅಲ್ಲಿ ರೋಮ ಸಾಮ್ರಾಜ್ಯದಲ್ಲಿ ಮಾತಾಡುತ್ತಿರುವಂತಹ ಗ್ರೀಕ್ ಭಾಷೆಯಲ್ಲಿ ಕೂಡ ಬರೆಸಿದ. In doing that, Pilate announced that Jesus was not only a king of the Jews, but a universal king, a king for all people. ಈ ರೀತಿಯಾಗಿ ಬರೆಸುವುದರಲ್ಲಿ ಆತನು ಬರೀ ಯಹೂದ್ಯರ ಅರಸನು ಮಾತ್ರವಲ್ಲ ಇಡೀ ಲೋಕದ ಅರಸನಾಗಿ ಆತನಿದ್ದಾನೆ ಎಂಬುದಾಗಿ ಆತನು ಬರೆಸಿದನು. And yet in that notice was an irony. ಅದರಲ್ಲಿಯೂ ಕೂಡ ಒಂದು ವಿಚಿತ್ರವನ್ನ ನಾವು ನೋಡುತ್ತೇವೆ, ತದ್ವಿರುದ್ಧವನ್ನ. The Jews could never believe that a crucified man could possibly be a king. ಅವರು ಈ ಒಂದು ಶಿಲುಬೆಗೆ ಹಾಕಿಸುವಂತ ಈ ಒಬ್ಬ ವ್ಯಕ್ತಿಯು ನಮ್ಮ ಅರಸನು ಹೇಗಾದನು ಎಂಬುದಾಗಿ ಅವರು ಆಲೋಚನೆ ಮಾಡಿದರು. The Greeks said that God couldn't possibly die. ಗ್ರೀಕರು ಅವರು ನಂಬಿದರು ದೇವರು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. And Romans said, God, a king crucified? ಒಬ್ಬ ಅರಸನು ಅಂದರೆ ಶಿಲುಬೆಗೆ ಹಾಕಿರುವಂತ ಒಬ್ಬ ಅರಸನು ದೇವರಾಗುವುದಕ್ಕೆ ಸಾಧ್ಯನೋ ಎಂಬುದಾಗಿ ರೋಮದವರು ತಿಳಿಸಿದರು. ಬಿಕಾಸ್ ಇನ್ ದ ರೋಮನ್ ಸ್ಕೀಮ್ ಆಫ್ ಥಿಂಗ್ಸ್ ಯು ಕುಡ್ ನೆವರ್ ಕ್ರೂಸಿಫೈ ಅ ರೋಮನ್ ಸಿಟಿಸನ್. ಯಾಕೆಂದರೆ ರೋಮಾಪುರದಲ್ಲಿ ಇರುವಂತ ಯಾವ ಒಂದು ಪ್ರಜೆಯನ್ನ ನೀವು ಶಿಲುಬೆಗೆ ಹಾಕಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂಡ್ ಪೀಪಲ್ ಥಾಟ್ ಇಟ್ ವಾಸ್ ದ ಡೆತ್ ಆಫ್ ಅ ಕಾಮನ್ ಕ್ರಿಮಿನಲ್. ಆದರೆ ಜನರು ಅವರು ನೆನೆಸಿದರು
ಒಬ್ಬ ಸಾಮಾನ್ಯವಾದಂತಹ ಒಬ್ಬ ಅಪರಾಧಿಯನ್ನ ಶಿಲುಬೆಗೆ ಹಾಕಿದ್ದಾರೆ ಎಂಬುದಾಗಿ. But the irony here is Pilate wrote the truth as a notice. This is really the king of the Jews. ಆದರೆ ಇಲ್ಲಿ ವಿಶೇಷ ಒಂದು ಸಂಗತಿ ನೋಡುತ್ತೇವೆ, ಏನೆಂದರೆ ನಿಜವಾಗಿಯೂ ಪಿಲಾತನು ಆತನು ಬರೆಸಿದ್ದು ಈತನು ನಿಜವಾಗಿ ಆತನು ಅರಸನೇ ಆಗಿದ್ದಾನೆ ಎಂಬುದಾಗಿ. Now even when Jesus was on the cross, he remained completely in control. ಕ್ರಿಸ್ತನು ಆತನ ಶಿಲುಬೆ ಮೇಲೆ ಇರುವಾಗಲೂ ಸಹ ಸಂಪೂರ್ಣ ನಿಯಂತ್ರಣದಲ್ಲಿದ್ದನು. And then very quickly moving, John notices one word and writes it here in verse 30. 13ನೇ ವಚನದಲ್ಲಿ ಒಂದು ಪದವನ್ನ ಯೋಹಾನನ ಅದನ್ನು ಗಮನಿಸಿ ಬರೆಯುತ್ತಾನೆ. ಮೂವತ್ತನೇ ವಚನದಲ್ಲಿ ಇಟ್ಸ್ ದ ಗ್ರೀಕ್ ವರ್ಡ್ ಟೆಟಲಸ್ಟಾಯ್. ಟೆಟಲಸ್ಟಾಯ್ ಎಂಬುದಾಗಿರುವಂತಹ ಗ್ರೀಕ್ ಪದವನ್ನ ಇಟ್ ಮೀನ್ಸ್ ಇಟ್ ಇಸ್ ಫಿನಿಶ್ಡ್ ಆರ್ ಇಟ್ ಇಸ್ ಅಕಂಪ್ಲಿಶ್ಡ್. ಅದು ಎಲ್ಲವೂ ತೀರಿತು, ಎಲ್ಲವೂ ಸಾಧ್ಯವಾಯಿತು ಎಂಬುದಾಗಿ. ದ ಫಾದರ್ಸ್ ವಿಲ್ ಹ್ಯಾಡ್ ಬೀನ್ ಒಬೇಯ್ಡ್ ಟು ದ ಲಾಸ್ಟ್ ಡೀಟೇಲ್. ತಂದೆಯ ಒಂದು ಚಿತ್ತವನ್ನ ಕೊನೆಯವರೆಗೂ ಆತನು ವಿಧೇಯನಾಗಿದ್ದನು ಎಂಬುದಾಗಿ ಅದರ ಅರ್ಥ. ದ ಫಾದರ್ಸ್ ಲವ್ ಹ್ಯಾಡ್ ಬೀನ್ ರಿವೀಲ್ಡ್ ಇನ್ ಇಟ್ಸ್ ಅಲ್ಟಿಮೇಟ್ ಫಾರ್ಮ್. ತಂದೆಯ ಒಂದು ಪ್ರೀತಿಯು ಅದು ಪರಿಪೂರ್ಣವಾಗಿ ಅದು ಇಲ್ಲಿ ತೋರ್ಪಡಿದೆ ಎಂಬುದಾಗಿ ಅದು ತಿಳಿಸುವಂತದಾಗಿದೆ. ದ ಫಾದರ್ಸ್ ಗ್ರೇಸ್ ಹ್ಯಾಡ್ ಬೀನ್ ರಿಲೀಸ್ಡ್ ಇನ್ ದ ಮೋಸ್ಟ್ ಕನ್ವಿನ್ಸಿಂಗ್ ಮ್ಯಾನರ್. ತಂದೆಯ ಒಂದು ಕೃಪೆಯು ಈ ರೀತಿಯಾದಂತಹ ಘಟನೆಯ ಮುಖಾಂತರ ಅದು ತೋರ್ಪಡಿಸಿದೆ ಜನರಿಗೆ ಎಂಬುದಾಗಿ. The father's forgiveness had been purchased with the most costly payment ever. ಮತ್ತು ತಂದೆಯಿಂದ ಬರುವಂತಹ ಒಂದು ಪಾಪ ಕ್ಷಮಾಪಣೆಯು ಒಂದು ಬಹಳ ಬೆಲೆಯುಳ್ಳಂತಹ ಒಂದು ಸಂಗತಿಯ ಮುಖಾಂತರವಾಗಿದೆ ಎಂಬುದಾಗಿ. And more importantly, here is the point John is driving at. ಮತ್ತು ಮುಖ್ಯವಾಗಿ ಯೋಹಾನನು ತಿಳಿಸುವಂತಹ ಒಂದು ಒಂದು ಸಂಗತಿ ಇಲ್ಲಿದೆ. The father's glory had been displayed in the least expected way. ಮತ್ತು ತಂದೆಯ ಒಂದು ಮಹಿಮೆಯನ್ನ ಒಂದು ಎಲ್ಲಿ ನಾವು ನೋಡುವುದಕ್ಕೆ ನಾವು ನೋಡುವುದಿಲ್ಲ ಎಂಬುದಾಗಿ ನೆನೆಸಿದ್ದೇವೋ ಅಲ್ಲಿ ನಾವು ತಂದೆಯ ಮಹಿಮೆಯನ್ನ ನೋಡಿದ್ದೇವೆ ಎಂಬುದಾಗಿ. ದ ಗ್ಲೋರಿ ಆಫ್ ದ ಕ್ರಾಸ್. ಆ ಒಂದು ಶಿಲುಬೆಯ ಒಂದು ಮಹಿಮೆ. ದ ಗ್ಲೋರಿ ಆಫ್ ದ ಕ್ರಾಸ್. ಆ ಶಿಲುಬೆಯ ಒಂದು ಪ್ರಭಾವ. ಅಂಡ್ ಫೈನಲಿ ಮತ್ತು ಕೊನೆಯದಾಗಿ ದ ಫಾದರ್ಸ್ ಎನಿಮೀಸ್ ಹ್ಯಾಡ್ ಬೀನ್ ಡೆಫಿನೆಟ್ಲಿ ಅಂಡ್ ಡಿಸೈಸಿವ್ಲಿ ಡಿಫೀಟೆಡ್. ಮತ್ತು ತಂದೆಯ ಒಂದು ವೈರಿಗಳನ್ನ ಅಲ್ಲಿ ನಿಜವಾಗಿಯೂ ಸೋಲಿಸಲಾಗಿದೆ. Now, there are details about his burial. We can't get into the details there. Atana ondu samadhi maduvantadanna naavu nodutteve alli adara ghatanegalanna naavu poornavagi nododakke sadhyavilla. Even there you see the treatment given to a king. Obba arasanige koduvanta ondu ondu samadhi ondu sangatiyanna alli naavu kristanige koduvantadanna naavu nodutteve. Okay, so that is the topic that I wanted to look at, which is here is your king. ಈ ಒಂದು ಪ್ರಸ್ತಾಪವನ್ನೇ ಅಂದ್ರೆ ಇಗೋ ನಿನ್ನ ನಿಮ್ಮ ಅರಸನು ಎಂಬುದಾಗಿರುವಂತಹ ಪ್ರಸ್ತಾಪವನ್ನೇ. ವೆರಿ ಕ್ವಿಕ್ಲಿ ವಿ ಲುಕ್ ಅಟ್ ಲುಕ್ ದ ಲ್ಯಾಂಬ್ ಆಫ್ ಗಾಡ್. ಬೇಗನೆ ನಾವು ಇಗೋ ದೇವರ ಕುರಿಮರಿ ಎಂಬುದಾಗಿ. ನಾವ್ ವೆನ್ ಜೀಸಸ್ ಬಿಗನ್ ಟು ಎಮರ್ಜ್ ಫ್ರಮ್ ಹಿಸ್ ಪ್ರೈವೇಟ್ ಇಯರ್ಸ್ ಇನ್ ಟು ಹಿಸ್ ಮಿನಿಸ್ಟ್ರಿ. ಆತನು ತನ್ನ ಒಂದು ವೈಯಕ್ತಿಕವಾಗಿರುವಂತಹ ಒಂದು ಜೀವಿತದಿಂದ ಬಹಿರಂಗವಾದಂತಹ ಸೇವೆಗೆ ಆತನು ಹೊರಗೆ ಬರುವಾಗ John the brethren pointed to him and said, look, the Lamb of God who takes away the sin of the world. ಸಹೋದರನಾದ ಯೋಹಾನನು ಅಂದ್ರೆ ಸ್ಥಾನಿಕ ಯೋಹಾನನು ಆತನು ಇಗೋ ಲೋಕದ ಕುರಿಮರಿ, ಲೋಕದ ಪಾಪವನ್ನ ಹೊತ್ತುಕೊಳ್ಳುವಂತ ಕುರಿಮರಿ ಎಂಬುದಾಗಿ ಕ್ರಿಸ್ತನನ್ನ ಬೆರಳು ತೋರಿಸಿ ಆತನು ತೋರಿಸಿದನು. Now that was just a point of fun. I don't believe John was a Baptist, so I said brethren. Okay, so all right. Okay, so John saw the Lamb sent from God as one who would bring to fulfillment all the various sacrifices and rituals that Israel had been doing. Israelaru illiyavarege madutiddanta ella ondu yagnagalanna aa ondu hale udambadikeyalli nadiyuvanta ella yagnagalanna ondu paripurnavagi nadisuvanta obba devara kurimariya embadagi Yohan tane illi tilisuvantanagiddane Kristana kandu. And this lamb would remove the problem of sin forever. ಈ ಪಾಪದ ಕುರಿತಾಗಿರುವಂತಹ ಸಮಸ್ಯೆಯನ್ನ ಸಂಪೂರ್ಣವಾಗಿ ತೆಗೆದು ಹಾಕುವಂತ ಈ ಮನುಷ್ಯನು ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. Now we see several traces of this in the glory narrative that we are looking at. ಈ ಇದರ ಕುರಿತಾಗಿರುವಂತಹ ವಿಷಯವನ್ನ ಈ ಒಂದು ಮಹಿಮೆಯ ಒಂದು ಹಾದಿಯಲ್ಲಿ ನಡೆಯುತ್ತಿರುವಂತಹ ವಿಷಯಗಳಿಗೆ ನಾವು ಹೋಲಿಕೆ ಮಾಡಿ ನೋಡುವಂತದಾಗಿದೆ. Very quickly we look at the timing of his death. ಆತನ ಮರಣದ ಸಮಯವನ್ನ ನಾವು ಮೊದಲನೇದಾಗಿ ಬೇಗನೆ ನೋಡೋಣ. Now the synoptic gospels present Jesus
as dying around the Passover time. ಈ ಒಂದು ಸಿನಾಪ್ಟಿಕ್ ಗಾಸ್ಪಲ್ಸ್ ಅಂದ್ರೆ ನಾವು ನೋಡಿದ ಹಾಗೆ ಆತನ ಮರಣವು ಪಸ್ಕ ಹಬ್ಬದ ಒಂದು ಅವಧಿಯಲ್ಲಿ ಸಮಯದ ಸುತ್ತಲೂ ಅದು ನಡೆಯುತ್ತದೆ ಅಥವಾ ಅಲ್ಲಿ ಆಗುತ್ತದೆ ಎಂಬುದಾಗಿ ತೋರಿಸುತ್ತದೆ. John says that he died exactly at the time when the Passover lambs were being slaughtered. ಆದರೆ ಯೋಹಾನನು ಆತನು ತಿಳಿಸುವಂತದ್ದು ಏನೆಂದ್ರೆ ಕ್ರಿಸ್ತನು ಆತನು ಪಸ್ಕದ ಕುರಿಮರಿಗಳು ಕೊಯ್ಯಲ್ಪಡುವಂತಹ ಸಮಯದಲ್ಲಿಯೇ ಆತನು ಕೊಯ್ಯಲ್ಪಟ್ಟನು ಎಂಬುದಾಗಿ ಆತನು ತಿಳಿಸುತ್ತಾನೆ. Now these are reconcilable. ಈ ಎಲ್ಲಾ ವಿಷಯಗಳು ಅದು ಎಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಮುಂದಾಗಬಹುದು. The supposed discrepancy is reconcilable. ಅಂದರೆ ಈ ರೀತಿಯಾದಂತ ತದ್ವಿರುದ್ಧವಾಗಿ ಕಾಣಬರುವಂತಹ ವಿಷಯವನ್ನ ನಾವು ಅಧ್ಯಯನ ಮಾಡಿ ಇದನ್ನ ನಾವು ಸರಿಪಡಿಸಬಹುದು. But our purpose is not to explain the riddle here. ಆದರೆ ಈ ಒಂದು ತದ್ವಿರುದ್ಧವಾಗಿ ನೋಡುವಂತ ಒಂದು ವಿಷಯವನ್ನ ನಾವು ವಿವರಣೆ ಮಾಡುವುದಕ್ಕೆ ಹೋಗುತ್ತಿಲ್ಲ. But we'll explore the significance of the description that John is giving. ಆದರೆ ಯೋಹಾನನು ಕೊಡುತ್ತಿರುವಂತಹ ಈ ಮುಖ್ಯವಾದಂತ ಒಂದು ವಿಷಯವನ್ನ ನಾವು ನೋಡುವವರಾಗಿರೋಣ. Look at chapter 19 verse 14. 19ನೇ ಅಧ್ಯಾಯದ 14ನೇ ವಚನವನ್ನ ನೋಡಿರಿ. He says the trial came to an end on the day of preparation of Passover week, about the 6th hour. ಪಸ್ಕ ಹಬ್ಬದ ಸೌರಣೆಯ ದಿವಸದಲ್ಲಿ ಬೆಳಗ್ಗೆ ಹೆಚ್ಚು ಕಡಿಮೆ 6 ಗಂಟೆ ಆಗಿತ್ತು. Does it say 6 ಗಂಟೆ? In Kannada it says 6 ಗಂಟೆ, but in the footnote it says ಹಗಲು ಹೆಚ್ಚು ಕಡಿಮೆ 6 ತಾಸಾಗಿತ್ತು, ಅಂದರೆ ಮಧ್ಯಾಹ್ನವಾಗಿತ್ತು. Right, it's about noon, right. So the place, ಒಂದು ಸ್ಥಳ, the day, ಆ ದಿನ, and the hour, ಆ ಒಂದು ಗಳಿಗೆ, all are mentioned by John. ಎಲ್ಲವೂ ಕೂಡ ಯೋಹಾನನು ಅದನ್ನು ತಿಳಿಸಿದ್ದಾನೆ. Why is that? ಯಾಕೆ? Because John is conscious of the significant nature of the event that's taking place right now. ಯಾಕಂದ್ರೆ ಈಗ ಇಲ್ಲಿ ನಡೆಯುತ್ತಿರುವಂತ ಒಂದು ಘಟನೆಯ ಒಂದು ಮುಖ್ಯತ್ವವನ್ನ ಆತನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ. It is the 6th hour of the preparation day, which is about noon. ಇಲ್ಲಿ ಆ ಒಂದು ಸೌರಣೆಯ ದಿವಸದ ಮಧ್ಯಾಹ್ನ ಒಂದು ಸಮಯವಾಗಿದೆ. At this hour, 3 things take place. ಈ ಒಂದು ಸಮಯದಲ್ಲಿ 3 ಸಂಗತಿಗಳು ನಡೆಯುತ್ತಿದೆ. Jews would cease their work. ಯಹೂದಿಯರು ತಮ್ಮ ಕೆಲಸಗಳನ್ನ ನಿಲ್ಲಿಸುತ್ತಾರೆ. Leaven is gathered out of their houses and burned. ಆ ಹುಳಿಯನ್ನ ಅವರು ತಮ್ಮ ಮನೆಗಳಿಂದ ತೆಗೆದು ಹಾಕಿ ಅವರು ಸುಟ್ಟು ಬಿಡುತ್ತಾರೆ. And the slaughtering of the Passover lambs commences. ಮತ್ತು ಪಸ್ಕ ಹಬ್ಬದ ಕುರಿಗಳನ್ನ ಅವರು ಕೊಯ್ಯುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. Now there can be no surer way to indicate the meaning of what was happening to Jesus. ಇಲ್ಲಿ ಇದಕ್ಕಿಂತಲೂ ಕೂಡ ಮುಖ್ಯವಾಗಿ ಇದಕ್ಕಿಂತಲೂ ಬೇರೆ ವಿವರಣೆಯನ್ನ ಕ್ರಿಸ್ತನಿಗೆ ಏನಾಗುತ್ತಿತ್ತು ಎಂಬುದಾಗಿ ನಾವು ಕೊಡುವುದಕ್ಕೆ ಸಾಧ್ಯವಿಲ್ಲ. He was handed over to be crucified at the exact moment that the Passover lambs were handed over and being slaughtered as well. ಕ್ರಿಸ್ತನನ್ನ ಶಿಲುಬೆಗೆ ಹಾಕುವುದಕ್ಕೆ ಕೊಡಲ್ಪಟ್ಟಿರುವಂತ ಒಂದು ಸಮಯವು ಅದೇ ಸಮಯದಲ್ಲಿ ಪಸ್ಕ ಹಬ್ಬದ ಕುರಿಮರಿಗಳನ್ನ ಕೂಡ ಕೊಯ್ಯುವುದಕ್ಕೆ ಕೊಡಲ್ಪಟ್ಟಿರುವಂತಹ ಒಂದು ಸಮಯವಾಗಿದೆ ಎಂಬುದಾಗಿ ಯೋಹಾನನು ತಿಳಿಸುತ್ತಾನೆ. Remember last week we studied about the first Passover. ನೀವು ನ್ಯಾಪಕ ಮಾಡಿಕೊಳ್ಳ್ರಿ, ಕಳೆದ ಬಾರಿ ನಾವು ಮೊದಲನೆಯ ಪಸ್ಕವನ್ನ ನಾವು ಆಚರಿಸುತ್ತಿದ್ದನ್ನ ನಾವು ನೋಡುತ್ತೇವೆ. The first Passover was reaching its expiration date. ಮೊದಲನೆಯ ಆ ಒಂದು ಪಸ್ಕವು ಅದರ ಒಂದು ಸಮಾಪ್ತಿಯ ಒಂದು ಸಮಯವು ಇಲ್ಲಿ ಆಗುವುದನ್ನ ನಾವು ನೋಡಬಹುದು. And that was being superseded by the offering of a greater or the ultimate Passover lamb. ಅದಕ್ಕಿಂತ ಮಿಗಿಲಾಗಿರುವಂತ ಒಂದು ದೊಡ್ಡದಾದಂತ ಪರಿಪೂರ್ಣವಾದಂತ ಒಂದು ಪಸ್ಕದ ಕುರಿಯ ಕೊಯ್ಯುವಿಕೆಯನ್ನ ಇಲ್ಲಿ ನಾವು ನೋಡಬಹುದಾಗಿದೆ. And this lamb would work a greater deliverance than the deliverance from Egypt itself. ಆದರೆ ಈ ಒಂದು ಪಸ್ಕದ ಕುರಿ ಅಂದ್ರೆ ಕ್ರಿಸ್ತನ ಒಂದು ಕೊಯ್ಯುವಿಕೆ ಅದು ಪಸ್ಕ ಹಬ್ಬದಲ್ಲಿ ಐಗುಪ್ತದಿಂದ ನಡೆದಂತ ಒಂದು ಪಲಾಯನ ಅಥವಾ ವಿಮೋಚನೆ ಅದಕ್ಕಿಂತ ಮಿಗಿಲಾದಂತ ಒಂದು ವಿಮೋಚನೆ ಬರಲಿಕೊಂಡು. And this lamb would be the instrument of a universal deliverance. ಮತ್ತು ಈ ಒಂದು ಕುರಿಯ ಮುಖಾಂತರ ಇಡೀ ಲೋಕಕ್ಕೆ ರಕ್ಷಣೆ ಉಂಟಾಗುತ್ತದೆ. So the timing of his death. ಆತನ ಮರಣದ ಸಮಯ. Very quickly the specifics of his death. ಬೇಗನೆ ನಾವು ಆತನ ಒಂದು ಮರಣದಲ್ಲಿ ನಡೆಯುವಂತ ಮುಖ್ಯವಾದಂತ ಒಂದು ವಿಷಯಗಳನ್ನ ನಾವು ನೋಡೋಣ. Looking at chapter 19 verses 28 through 34.
ಹತ್ತೊಂಬತ್ತನೇ ಅಧ್ಯಾಯದ 28-34 ವಚನದವರೆಗೆ ನೋಡುವಾಗ there are two specifics of the crucifixion scene that are mentioned by John alone in the gospels. ಯೋಹಾನು ತಾನೇ ಆ ಒಂದು ಸುವಾರ್ತೆಯಲ್ಲಿ ತೋರಿಸುವಂತ ಮುಖ್ಯ ಸಂಗತಿಗಳನ್ನ ಇಲ್ಲಿ ನೋಡಬಹುದಾಗಿದೆ. Two things, two specifics. ಎರಡು ಮುಖ್ಯ ಸಂಗತಿಗಳು. And they further emphasize the sacrificial nature of the death of Jesus. ಮತ್ತು ಇದು ಕ್ರಿಸ್ತನ ಒಂದು ಬದಲಾಗಿ ಆತನು ತನ್ನ ಜೀವವನ್ನ ಒಂದು ಯಜ್ಞವಾಗಿ ಸಮರ್ಪಿಸುವುದನ್ನ ನಾವು ಅದರ ಕುರಿತಾಗಿ ನಾವು ನೋಡಬಹುದು. The first one is in verse 28. ಮೊದಲನೇದಾಗಿ 28ನೇ ವಚನದಲ್ಲಿ ನಾವು ನೋಡುತ್ತೇವೆ. So as the final moments approached, Jesus said he was thirsty. ಆ ಕೊನೆಯ ಒಂದು ಸಮಯವು ಅದು ಬರುತ್ತಿರುವಾಗ ಆತನು ತಿಳಿಸಿದ್ದು ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ. And they gave him some sour wine, cheap wine to drink. ಮತ್ತು ಆತನಿಗೆ ಒಂದು ಹುಳಿ ರಸದಿಂದ ಸ್ಪಂಜನ್ನು ಅವರು ಕೊಟ್ಟರು. But John noticed the stick on which the sponge was impaled so they could lift it up to Jesus. ಆತನು ಇಲ್ಲಿ ಈ ಒಂದು ವಿವರಣೆಯನ್ನ ಆತನು ಕೊಡುತ್ತಾನೆ ಏನೆಂದರೆ ಆ ಒಂದು ಕಡ್ಡಿಯಲ್ಲಿ ಅಥವಾ ಕೋಲಿಗೆ ಸಿಕ್ಕಿಸಿದಂತ ಸ್ಪಂಜನ ಹುಳಿ ರಸದಿಂದ ತುಂಬಿಸಿ ಹಿಸಪ್ ಗಿಡದಿಂದ ಆತನು ಕೊಡುವುದನ್ನು ನೋಡುತ್ತೇವೆ. Okay, what was the stick? ಈ ಒಂದು ಕೋಲು ಏನಾಗಿತ್ತು? It was a stalk of hyssop plant. ಆ ಒಂದು ಕೋಲು ಹಿಸೋಪ್ ಗಿಡದಿಂದ ಬಂದಿರುವಂತ ಒಂದು ಕಡ್ಡಿ ಆಗಿತ್ತು. What did we study last week? ನಾವು ಕಳೆದ ವಾರ ಏನನ್ನ ನೋಡಿದ್ದೇವೆ? Exodus 12:22. ವಿಮೋಚನಾ ಕಾಂಡ 12:22. The hyssop plant was used to paint the blood of the Passover lamb around the door frames of the Israelite homes. ನಾವು ನೋಡಿದ್ದೇವೆ ಇಸೋಪ್ ಗಿಡದಿಂದ ಬರಳಿನಲ್ಲಿರುವಂತ ರಕ್ತವನ್ನ ತೆಗೆದುಕೊಂಡು ಅವರು ಆ ಒಂದು ದ್ವಾರದ ಬಾಗಿಲಿನ ನಿಲುವು ಪಟ್ಟಿಗಳ ಮೇಲೆ ಅವರು ಹಚ್ಚಿದರು ಎಂಬುದಾಗಿ ನೋಡಿದ್ದೇವೆ. And that prevented the angel of death from doing his terrible damage to the Israelite homes. ಆ ಒಂದು ವಿಷಯದಿಂದ ಹಚ್ಚಿದಂತ ವಿಷಯದಿಂದ ಸಂಹಾರ ದೂತನಿಂದ ಆಗುವಂತ ಅನಾಹುತವನ್ನ ಅವರಿಗೆ ಅದು ಭದ್ರತೆ ಆಯಿತು. I don't want to push the imagery here. ಈ ಒಂದು ಚಿತ್ರಣವನ್ನು ನಾನು ಮುಂದಕ್ಕೆ ತೆಗೆದುಕೊಂಡು ಹೋಗುವುದಕ್ಕೆ ನನಗೆ ಇಷ್ಟವಿಲ್ಲ. But suffice it to say that John sees an intimate connection between the lamb that was sacrificed in Egypt and the man who's being sacrificed here on the cross. ನಾವು ಈ ರೀತಿಯಾಗಿ ಇದರಲ್ಲಿ ಹೇಳಬಹುದು ಏನೆಂದ್ರೆ ಪಸ್ಕದಲ್ಲಿ ಕೊಯ್ದಂತ ಆ ಒಂದು ಕುರಿಗೂ ಕ್ರಿಸ್ತನು ಆ ಒಂದು ಶಿಲುಬೆಯಲ್ಲಿ ಹಾದು ಹೋಗುತ್ತಿರುವಂತಹ ಮರಣಕ್ಕೂ ಸಂಬಂಧವಿದೆ ಎಂಬುದಾಗಿ ಹೋಲಿಕೆ ಇದೆ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. Secondly, ಎರಡನೇದಾಗಿ to hasten the death of the victims, the executioners would break the legs. ಮತ್ತು ಈ ಒಂದು ಮರಣವು ಬೇಗನೆ ಬರಲಿ ಎಂಬುದಾಗಿ ಒಂದು ಮರಣವನ್ನ ಕೊಡುವಂತ ಒಂದು ಜನರು ಶಿಲುಬೆಯ ಬುಡದಲ್ಲಿ ಅವರು ಕಾಲುಗಳನ್ನು ಮುರಿಯುತ್ತಿದ್ದರು. Verse 33. 33ನೇ ವಚನ. They saw that Jesus was already dead and so they did not break his legs. ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನು ಆಗಲೇ ಸತ್ತಿರುವುದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ. Exodus 12:46 and Numbers 9:12, they stipulate that the bones of the Passover lamb must not be broken. ವಿಮೋಚನ ಕಾಂಡ 12:46 ಮತ್ತು ಅರಣ್ಯ ಕಾಂಡದಲ್ಲಿಯೂ ಕೂಡ ನಾವು ಓದುತ್ತೇವೆ ಈ ಒಂದು ಕುರಿಯ ಒಂದು ಕಾಲುಗಳನ್ನ ಮುರಿಯಬಾರದು ಎಂಬುದಾಗಿ. John is making sure that we understand the connection between the Passover lamb and Jesus as the Lamb of God. ಯೋಹಾನನು ಆತನು ಸ್ಪಷ್ಟವಾಗಿ ಇಲ್ಲಿ ಬರೆಯುವುದು ಏನೆಂದರೆ ಪಸ್ಕಾ ಹಬ್ಬದ ಕುರಿಮರಿಗೂ ಮತ್ತು ಯೇಸು ಕ್ರಿಸ್ತನು ತಾನೇ ಲೋಕದ ಪಾಪಗಳನ್ನ ನಿವಾರಣೆ ಮಾಡುವಂತ ಕುರಿ ಎಂಬುದಾಗಿ ಪಸ್ಕದ ಕುರಿ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ರಾಜು ಅಂಕಲ್, ಕ್ಯಾನ್ ಐ ಟೇಕ್ 5-10 ಮಿನಿಟ್ಸ್ ಪ್ಲೀಸ್? ಯೆಸ್ ಬ್ರದರ್, ಪ್ಲೀಸ್. ಓಕೆ, ಥರ್ಡ್ಲಿ ದ ಮೀನಿಂಗ್ ಆಫ್ ಹಿಸ್ ಡೆತ್. ಮೂರನೇದಾಗಿ ಆತನ ಒಂದು ಮರಣದ ಅರ್ಥ. I'd like for you to turn with me to chapter 11 and verse 50. Just one verse. Chapter 11 and verse 50. ನೀವು ಸತ್ಯವೇದಗಳಲ್ಲಿ 11ನೇ ಅಧ್ಯಾಯ 50ನೇ ವಚನವನ್ನ ನೀವು ತೆರೆದು ನೋಡಿರಿ ಒಂದು ವಚನವನ್ನ. This is Caiaphas, the high priest, speaking. ಇಲ್ಲಿ ಮಹಾಯಾಜಕನಾದಂತ ಕಾಯಫನು ಆತನು ತಿಳಿಸಿ ಮಾತನಾಡುವಂತ ವಿಷಯ. ಜನವೆಲ್ಲ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನರಿಗೋಸ್ಕರ ಸಾಯುವುದು ನಮಗೆ ಹಿತವೆಂದು ನೀವು ಆಲೋಚಿಸುವುದು ಇಲ್ಲ ಎಂಬುದಾಗಿ ಹೇಳಿದನು. Okay, listen very carefully, please. ಇದನ್ನ ನೀವು ಗಮನವಿಟ್ಟು ದಯಮಾಡಿ ಕೇಳಿರಿ. The words that Caiaphas was speaking were simply a cynical, practical expression of what he wanted to say.
ಇಲ್ಲಿ ಇಲ್ಲಿ ಕಾಯಫನು ಆತನು ಮಾತನಾಡುತ್ತಿರುವಂತದ್ದು ಆತನು ಸಾಮಾನ್ಯವಾಗಿ ಒಬ್ಬನನ್ನು ಹೀಯಾಳಿಸುವಂತೆ ಮಾತನಾಡುವಂತ ಒಂದು ವಿಷಯವಾಗಿ ಅಲ್ಲಿ ಆತನು ಮಾತನಾಡುತ್ತಿದ್ದಾನೆ. He was just speaking practically. ಆತನು ಪ್ರಾಯೋಗಿಕವಾಗಿ ಬೇರೆಯವರಿಗೆ ಆತನು ಇದನ್ನ ಈ ಮಾತನ್ನ ತಿಳಿಸುತ್ತಿದ್ದಾನೆ. In his world of politics, ಆತನ ಒಂದು ರಾಜಕೀಯ ಒಂದು ರಂಗದಲ್ಲಿ life was cheap. ಜೀವವು ಬಹಳ ತುಚ್ಛೀಕರಣದಿಂದ ನೋಡುವಂತದ್ದಾಗಿತ್ತು. And a preacher from Nazareth was dispensable if his death would save the entire nation from disaster. ಒಬ್ಬ ನಜರೇತಿನ ಒಬ್ಬ ಬೋಧಕನನ್ನ ಬೋಧಕನ ಒಂದು ಮರಣದಿಂದ ಇಡೀ ಜನರು ರಕ್ಷಿಸಪಡುತ್ತಾರೆ ಎಂಬುದಾಗಿರುವಾಗ ಅದು ಆತನಿಗೆ ಆ ಒಂದು ಜೀವವು ಲೆಕ್ಕಕ್ಕೆ ಬರಲಿಲ್ಲ. But unwittingly, without his knowledge, he was expressing a more profound truth. ಆದರೆ ಆತನು ಆತನಿಗೆ ತಿಳಿಯದೆಯೇ ಆತನು ಇದನ್ನ ಬಹಿರಂಗವಾಗಿ ಆತನು ಒಂದು ಪ್ರವಾದನೆ ರೀತಿಯಲ್ಲಿ ತಿಳಿಸುತ್ತಿದ್ದನು. Now look at verse 51. Now God say this on his own initiative, but being the high priest that year, he prophesied that Jesus was going to die for the nation. 51ನೇ ವಚನದಲ್ಲಿ ಇದನ್ನ ಅವನು ತನ್ನಷ್ಟಕ್ಕೆ ತಾನೇ ಹೇಳಲಿಲ್ಲ, ಆದರೆ ತಾನು ಆ ವರುಷದ ಮಹಾಯಾಜಕನಾಗಿದ್ದರಿಂದ ದೈವ ಪ್ರೇರಣೆಯಿಂದ ಮಾತಾಡಿ ಯೇಸು ಆ ಜನರಿಗೋಸ್ಕರ ಸಾಯುವುದಕ್ಕಿದ್ದನೆಂದು ಹೇಳಿದನು. The Greek word used for the word for, F-O-R, is the word hyper. Hyper ಎಂಬುದಾಗಿ ಗ್ರೀಕ್ ವರ್ಡ್ ಗ್ರೀಕ್ ಒಂದು ಪದವನ್ನ ಫಾರ್ ಎಂಬುದಾಗಿರುವಂತಹ ಪದಕ್ಕೆ ಉಪಯೋಗಿಸಲ್ಪಟ್ಟಿದೆ. Which means he was using the vocabulary of sacrifice. ಆ ಒಂದು ಯಜ್ಞ ಸಮರ್ಪಣೆಯ ಒಂದು ವಿಷಯ ಕುರಿತಾಗಿ ಆತನು ತಿಳಿಸುವಂತನಾಗಿದ್ದಾನೆ. John always uses the word hyper to speak of sacrifice and substitution. Hyper ಎಂಬುದಾಗಿರುವಂತಹ ಈ ಪದವನ್ನ ಪರವಾಗಿ ಯಜ್ಞ ಸಮರ್ಪಣೆ ಮಾಡುವುದರ ಕುರಿತಾಗಿ ಆತನು ಮಾತನಾಡುತ್ತಿದ್ದಾನೆ. It was the word always used when an animal would take the place of a sinner and died to make atonement for the one who was penitent. ಈ ಒಂದು ಒಬ್ಬ ಒಬ್ಬ ಪಶ್ಚಾತ್ತಾಪದಿಂದ ಇರುವಂತ ಒಬ್ಬ ಪಾಪಿಯ ಸ್ಥಾನದಲ್ಲಿ ವಧಿಸಲ್ಪಡುವಂತ ಒಂದು ಕುರಿಯ ಆ ಒಂದು ಸ್ಥಾನ ಅಂದ್ರೆ ಹ್ಯೂಪರ್ ಎಂಬುದಾಗಿರುವಂತಹ ಒಂದು ಪದವನ್ನ ಅಲ್ಲಿ ಉಪಯೋಗಿಸಲ್ಪಡುತ್ತದೆ. Jesus, as he died on the cross as a sacrifice for sins. ಕ್ರಿಸ್ತನು ಆತನು ಪಾಪದ ನಿವಾರಣೆಗಾಗಿ ನಮ್ಮ ಪರವಾಗಿ ಆತನು ಶಿಲುಬೆ ಮೇಲೆ ಆತನು ಸತ್ತನು. He bore our sin. ನಮ್ಮ ಪಾಪವನ್ನು ಆತನು ಹೊತ್ತುಕೊಂಡನು. He assumed our guilt. ನಮ್ಮ ಒಂದು ಅಳುಕನ್ನ ಆತನು ತೆಗೆದುಕೊಂಡಿದ್ದನು. He took our place. ನಮ್ಮ ಸ್ಥಾನವನ್ನ ಆತನು ಹಿಡಿದಿದ್ದನು. And he died our death. ನಮ್ಮ ಮರಣವನ್ನ ಆತನು ರುಚಿ ನೋಡಿದನು. Let me personalize this. ಇದನ್ನ ನಾನು ವೈಯಕ್ತಿಕವಾಗಿ ಈ ರೀತಿಯಾಗಿ ತಿಳಿಸುತ್ತೇನೆ. Jesus, as he died on the cross as a sacrifice. ಆತನು ಯಜ್ಞವಾಗಿ ಆ ಒಂದು ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನು ಸಾಯುತ್ತಿರುವಾಗ He bore your sin, my friend. ನಿನ್ನ ಪಾಪವನ್ನ ನನ್ನ ಸ್ನೇಹಿತನೇ ಆತನು ಹೊತ್ತುಕೊಂಡಿದ್ದನು. He assumed your guilt. ನಿನ್ನ ಒಂದು ಅಳುಕನ್ನ ಆತನು ತೆಗೆದುಕೊಂಡಿದ್ದನು. He took your place. ನಿನ್ನ ಸ್ಥಾನವನ್ನ ಆತನು ತೆಗೆದುಕೊಂಡಿದ್ದನು. And he died your death. ನಿನ್ನ ಮರಣವನ್ನ ಆತನು ರುಚಿ ನೋಡಿದ್ದನು. That's the meaning of his death. ಆತನ ಮರಣದ ಅರ್ಥ ಇದೇ ಆಗಿದೆ. Behold the Lamb of God who takes away the sin of the world. Behold the Lamb of God who takes away ನಿವಾರಣೆ ಮಾಡುವಂತ ದೇವರ ಕುರಿಮರಿ. Very quickly, ದೇವರ ಕುರಿಮರಿ. We have seen his glory. ಇನ್ನು 5 ನಿಮಿಷದ ನಾವು ತೆಗೆದುಕೊಂಡು ಆತನ ಮಹಿಮೆಯನ್ನ ನಾವು ನೋಡಿದ್ದೇವೆ ಎಂಬುದಾಗಿರುವಂತ ವಿಷಯವನ್ನ ನಾವು ನೋಡೋಣ. It's hard to imagine a more strange way of describing the crucifixion than as a display of glory. Could you please repeat that, brother? I said it's strange to describe the crucifixion as a display of glory. ಈ ಒಂದು ಶಿಲುಬೆಯ ಮರಣವನ್ನ ಒಂದು ಮಹಿಮೆಯ ಒಂದು ವಿಷಯ ಎಂಬುದಾಗಿ ಹೇಳುವುದು ಬಹಳ ವಿಚಿತ್ರವಾಗಿದೆ. And yet, this is how Jesus spoke of his cross death on more than one occasion in John. ಈ ಒಂದು ಶಿಲುಬೆ ಮರಣದ ಕುರಿತಾಗಿ ಒಂದಕ್ಕಿಂತ ಹೆಚ್ಚಿನ ಒಂದು ಸ್ಥಳಗಳಲ್ಲಿ ಮಹಿಮೆಯ ಒಂದು ಮರಣ ಎಂಬುದಾಗಿ ಆತನು ತಿಳಿಸಿದನು. The cross revealed God's glory. ದೇವರ ಮಹಿಮೆಯನ್ನ ಶಿಲುಬೆಯು ಅದು ಎತ್ತಿ ಹಿಡಿದಿತ್ತು. It was the means by which God would honor his son and glorify his son as well. ಆತನ ಮಗನನ್ನ ಆತನನ್ನು ಮಾನಿಸುವುದರಲ್ಲಿ ಆತನನ್ನ ಮಹಿಮೆ ಪಡಿಸುವುದರಲ್ಲಿ ಶಿಲುಬೆಯ ಮರಣದಲ್ಲಿ ಆತನು ಅದನ್ನು ಮಾಡಿದನು. We don't have time for this. A glory was a glimpse of the glory. I'll just talk for 2 minutes about the revelation of glory, the second point.
ಎರಡನೆಯ ಒಂದು ಪಾಯಿಂಟ್ ಅನ್ನ ನಾವು ನೋಡುತ್ತೇವೆ, ಒಂದು ಮಹಿಮೆಯ ಪ್ರಕಟಣೆ ಎಂಬುದಾಗಿ. The cross was God's chosen path to glory. ಆ ಒಂದು ಶಿಲುಬೆಯು ದೇವರ ಒಂದು ಮಹಿಮೆಯ ಒಂದು ಹಾದಿಯಾಗಿತ್ತು. Okay, Jesus said this, unless a grain of wheat falls to the ground and dies, it remains only a single seed. But if it dies, it produces many. ಕ್ರಿಸ್ತನು ಆತನು ಈ ಒಂದು ಮಾತನ್ನ ತಿಳಿಸಿದನು, ಒಂದು ಗೋಧಿಯ ಒಂದು ಕಾಳು ಅದು ನೆಲಕ್ಕೆ ಬಿದ್ದು ಭೂಮಿಗೆ ಬಿದ್ದು ಅದು ಅದು ಸಾಯದಿದ್ದರೆ ಅದು ಫಲವನ್ನ ಅದು ಕೊಡುವುದಿಲ್ಲ ಎಂಬುದಾಗಿ. There is a mysterious paradox here that death leads to life. ಇಲ್ಲಿ ಒಂದು ವಿಚಿತ್ರವಾದಂತ ಒಂದು ವಿಷಯ ಇಲ್ಲಿ ಇದರಲ್ಲಿ ಅಡಕವಾಗಿದೆ, ಏನೆಂದರೆ ಮರಣದಿಂದ ಜೀವವು ಬರುತ್ತದೆ ಎಂಬುದಾಗಿ. And the cross transformed suffering and humiliation. ಈ ಒಂದು ಶಿಲುಬೆಯು ಅದು ಮರಣವನ್ನ ಮತ್ತು ಅವಮಾನವನ್ನ ಅದು ಬದಲಾವಣೆ ಮಾಡಿತ್ತು. It was the place in which Jesus was glorified and God was glorified as well. ಆ ಒಂದು ಮರಣದಲ್ಲಿ ಈ ಒಂದು ಸ್ಥಳದಲ್ಲಿ ಕ್ರಿಸ್ತನ ಒಂದು ಮಹಿಮೆ ಮತ್ತು ದೇವರ ಮಹಿಮೆಯನ್ನ ನಾವು ನೋಡಬಹುದಾಗಿದೆ. So Jesus died as a sovereign king. ಯೇಸು ಆತನು ಸಾರ್ವಭೌಮನಾದಂತ ಅರಸನಾಗಿ ಆತನು ಸತ್ತನು. He died as a real man. ಒಬ್ಬ ನಿಜವಾದಂತ ಒಬ್ಬ ಮನುಷ್ಯನಾಗಿ ಆತನು ಸತ್ತನು. He died as a sacrificial lamb. ಆತನು ಯಜ್ಞಕ್ಕೆ ಸಮರ್ಪಿತವಾದಂತ ಕುರಿಯಾಗಿ ಆತನು ಸತ್ತನು. And he died as a glorious life giver. ಮತ್ತು ಮಹಿಮೆಯಲ್ಲಿ ಆತನು ಒಂದು ಜೀವವನ್ನ ಕೊಡುವವನಾಗಿ ಆತನು ತನ್ನ ಪ್ರಾಣವನ್ನ ಕೊಟ್ಟನು. The hour of his death is the hour of his glory. ಆತನ ಮರಣದ ಒಂದು ಸಮಯವು ಆತನ ಮಹಿಮೆಯ ಸಮಯವಾಗಿದೆ. This is the supreme irony in John's gospel. ಈ ಒಂದು ಯೋಹಾನ ಬರೆದ ಸುವಾರ್ತೆಯಲ್ಲಿ ಬರುವಂತ ಕಂಡು ಬರುವಂತ ಒಂದು ಅದ್ಭುತವಾದಂತ ವಿಷಯವು ಇದೇ ಆಗಿದೆ. And we praise God that is so. ಮತ್ತು ಇದಕ್ಕೆ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ, ಇದು ಈ ರೀತಿಯಾಗಿ ಉಂಟೆಂಬುದಾಗಿ. Tetelestai, it is accomplished. Tetelestai, ಎಲ್ಲವೂ ತೀರುತ್ತೆ ಎಂಬುದಾಗಿ. Thank you for your time. I'm sorry I took a little more time than was given to me, but thank you for your patience. May the Lord's name be glorified. ಧನ್ಯವಾದಗಳು ನಿಮ್ಮ ಸಮಯಕ್ಕಾಗಿ.